ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಕಾರ್ತಿಕ ಸೋಮವಾರದ ವಿಶೇಷ ಸುವರ್ಣ ಸಂಕಲ್ಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ನವೆಂಬರ್ 7ನೇ ತಾರೀಕು ಸೋಮವಾರ 2022ನೇ ಇಸ್ವಿ ಇವತ್ತು ಕಾರ್ತಿಕ ಸೋಮವಾರ ಜೊತೆಗೆ ನಮ್ಮ ವೇದಿಕೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮೊದಲಿಗೆ ಸತ್ಯನಾರಾಯಣ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ಬರೋಣ ಬನ್ನಿ ಪೌರ್ಣಮಿಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ ಬಂದಿತು ಪೌರ್ಣಮಿಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ ಸತ್ಯನಾರಾಯಣ ವ್ರತ ಮಾಡುವೆವು ಬಂಧು ಬಳಗರ ಸಹಿತ ಸತ್ಯನಾರಾಯಣ ವ್ರತ ಮಾಡುವೆವು ಬಂಧು ಬಳಗರ ಸಹಿತ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ ಸಂಭ್ರಮ ಸಡಗರ ಸಹಿತ ಕಲಶವನಿಟ್ಟು ಮಾಡುವೆ ವದಕೆ ಸಿಂಗಾರ ಮಾಡುವೆ ವದಕೆ ಸಿಂಗಾರ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ ಕುಂಕುಮ ಕಾಯಿಗೆ ಹಚ್ಚಿ ಕಲಶಕ್ಕೆ ವಸ್ತ್ರವ ಹೊದಿಸುವೆವು ಸಕ್ಕರೆ ತುಪ್ಪ ಹಾಲು ರವೆಯ ಪ್ರಸಾದ ನೈವೇದ್ಯ ಮಾಡುವೆವು ಪ್ರಸಾದ ನೈವೇದ್ಯ ಮಾಡುವೆವು ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ ಸೋಮವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದ್ವಿ ಮುಂದಿನ ಭಾಗದಲ್ಲಿ ನಮ್ಮ ವೇದಿಕೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇರುತ್ತೆ ಮೊದಲಿಗೆ ನಮ್ಮ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು ನಡೆದಾಡುವ ಜ್ಯೋತಿಷ ಭಂಡಾರ ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಶ್ರೇಯೋವತಿ ಭವ ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು
हरे राम संतापघ्नं सकल जगतां शार्ङ्गचापाभिरामं लक्ष्मी विद्युल्लसितमतसे गुच्छसच्छायकायं वैकुंठाख्यं मुनिजनमनश्चातकानां शरण्यं कारुण्यापं त्रिदशपरिषत कालमेघं ददर्श श्रीरामाय नमः ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇವತ್ತು ಕಾರ್ತಿಕ ಸೋಮವಾರ, ಜೊತೆಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ನಮ್ಮ ವೇದಿಕೆಯಲ್ಲಿ. ಮೊದಲಿಗೆ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಸದಾ ಕಾಲದಲ್ಲೂ ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ರಾಶಿ ಮಂಡಲಕ್ಕಿಳಿದಾಗ ಯಾವ ರೀತಿಯಾದಂತಹ ಫಲವು ಮನುಜರ ಮೇಲೆ ಇರ್ತದೆ ಹೇಳುವಂತಹದ್ದನ್ನು ನಿತ್ಯವೂ ನೋಡ್ತಾ ಇರ್ತೇವೆ. ಹಾಗಿದ್ದಾಗ ಗ್ರಹಸ್ಥಿತಿ ಏನು? ಮೇಷರಾಶಿಯಲ್ಲಿ ರಾಹು ಮತ್ತು ಚಂದ್ರರ ಯುತಿ ಇವತ್ತಿನ ದಿವಸ. ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ರಾಹುವಿನ ಜೊತೆಯಲ್ಲಿ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನದಲ್ಲಿ ಅಂಗಾರಕ, ಕರ್ಕಾಟಕ, ಸಿಂಹ, ಕನ್ಯಾ ರಾಶಿಗಳಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲೋ ರವಿ ಮತ್ತು ಕೇತು, ಬುಧ ಶುಕ್ರ ಯೋಗ ಇರತಕ್ಕಂಥದ್ದು. ನೋಡಿ, ವೃಶ್ಚಿಕ ರಾಶಿ ಶೂನ್ಯವಾಗಿದೆ. ಧನುವಿನಲ್ಲೂ ಯಾವುದೇ ಗ್ರಹ ಇಲ್ಲ. ಮಕರ ರಾಶಿಯಲ್ಲಿ ಶನಿ, ಕುಂಭರಾಶಿಯಲ್ಲಿ ಮಾಂದಿ, ಮೀನರಾಶಿಯಲ್ಲಿ ಗುರು ಇರುವಂತಹದ್ದು ಇವತ್ತಿನ ಗ್ರಹಸ್ಥಿತಿಯಾಗಿರತಕ್ಕಂಥದ್ದು. ಈಗಿನ ನಮ್ಮ ಸುವರ್ಣ ಸಂಕಲ್ಪದ ಪ್ರಾತಃಕಾಲದ ಈ ಸಂದರ್ಭದಲ್ಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1944 ಶುಭಕೃನ್ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಶುಕ್ಲಪಕ್ಷದ ಚತುರ್ದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಸಿದ್ಧಿನಾಮ ಯೋಗ. ಈ ದಿವಸದ ಕರಣ ವಣಿಜಾಕರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗವಾಗಿರತಕ್ಕಂಥದ್ದು. ದಿನ ವಿಶೇಷತೆಯನ್ನು ನಾವು ನೋಡುವಾಗ, ಕಾರ್ತಿಕ ಮಾಸದ ಸೋಮವಾರ ದಿವಸವಾಗಿದೆ, ತುಂಬ ವಿಶೇಷವಾಗಿದೆ. ಜೊತೆಯಲ್ಲಿ ಇಂದಿನ ದಿವಸ ಸತ್ಯನಾರಾಯಣ ಪೂಜೆಯೂ ಇರತಕ್ಕಂಥದ್ದಿದೆ. ಸಾಯಂಕಾಲ ಮಾಡಬೇಕಿತ್ತು, ಪ್ರಾತಃಕಾಲದಲ್ಲೇ ಮಾಡುವಂತಹ ಸಂದರ್ಭ. ಸಂದರ್ಭ ಯಾಕೆ ಹೇಳುವಂಥದ್ದು ಆಮೇಲೆ ನೋಡೋಣ. ಚಾಂದ್ರಮಾನ ರೀತಿಯಲ್ಲಿ ನಾವು ಪಂಚಾಂಗವನ್ನು ನೋಡುವಾಗ, ವಿಶೇಷವಾಗಿ 14ನೇ ದಿವಸ 8ನೇ ತಿಂಗಳು 5124 ವರ್ಷವಾಗಿರತಕ್ಕಂಥದ್ದು. ಅದೇ ನಾವು ಸೌರಮಾನದಲ್ಲಿ ನೋಡುವಾಗ 21ನೇ ದಿವಸ 7ನೇ ತಿಂಗಳು 5124 ವರ್ಷವಾಗಿದೆ. ಇವತ್ತಿನ ದಿನಾಂಕವನ್ನು ನೋಡುವಾಗ 7ನೇ ತಾರೀಕು 11ನೇ ತಿಂಗಳು 2022 ಇಸ್ವಿ. ದಿನ ವಿಶೇಷತೆಯಲ್ಲಿ ಈಗಾಗಲೇ ಹೇಳಿದ್ದೇನೆ, ಕಾರ್ತಿಕ ಸೋಮವಾರ. ಗುರುಗಳೇ, ಹಾಗಿದ್ರೆ ದಿನದ ಮುಹೂರ್ತ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ನೋಡಿ, ಇವತ್ತು ಕಾರ್ತಿಕ ಮಾಸದ ಸೋಮವಾರದ ದಿವಸವಾಗಿರತಕ್ಕಂಥದ್ದು. ನಕ್ಷತ್ರದಲ್ಲಿ ಅಶ್ವಿನಿ ನಕ್ಷತ್ರ ತುಂಬ ವಿಶೇಷವಾದಂತಹ ಮುಹೂರ್ತ. ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದು. ವೃದ್ಧಿಚಂದ್ರ, ವೃದ್ಧಿಚಂದ್ರ ಅಂದ್ರೆ ಏನು? ಪೌರ್ಣಿಮೆಗೆ ಸಮೀಪಕ್ಕೆ ಚಂದ್ರ ಬಂದಿದ್ದಾನೆ. ಚಂದ್ರನ ಉದಯವಾಗಿ ಚಂದ್ರದರ್ಶನ ನೀವು ಪಾಡ್ಯ ದಿವಸನೇ ಮಾಡ್ಕೊಂಡು ಬಿಟ್ಟಿದ್ದೀರಿ ಅಂದ್ರೆ ಇವತ್ತಿನ ದಿವಸ 14 ಕಲೆಗಳು ಅವನಿಗಿರ್ತಕ್ಕಂಥದ್ದು. ಒಂದೊಂದೇ ಕಲೆ ಏರ್ತಾ ಬರ್ತದೆ, ಅರ್ಥಾತ್ ಅಭಿವೃದ್ಧಿ ಆಗ್ತಾ ಬರ್ತದೆ. 14 ಕಲೆವರೆಗೆ ಬಂದಿದ್ದಾನೆ. ಅವನಿಗಿರ್ತಕ್ಕಂತಹ ಕಲೆಗಳು 16 ಕಲೆಗಳು. ನಾಳೆ ದಿವಸ 15 ಕಲೆ ಆದರೂ ಸಹಿತವಾಗಿ ಕಪ್ಪಾಗಿ ಹೋಗ್ತಾನೆ. ಗ್ರಹಣ ಇದ್ದದ್ದರಿಂದ 15 ಕಲೆಗಳಿಂದ ಆವೃತವಾಗ್ತಾನೆ. ನಾಳೆ ದಿವಸ ಪೂರ್ಣ ಚಂದ್ರನ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಗ್ರಸ್ತೋದಯವಾದ ನಂತರದಲ್ಲಿ. ಅಂದಾಗ ಇವತ್ತಿನ ದಿವಸವೂ ಸಹಿತವಾಗಿ ಚಂದ್ರನ ವಿಶೇಷ ಶಕ್ತಿ ಇರತಕ್ಕಂಥದ್ದಿದೆ. ಇದೆಲ್ಲವನ್ನು ನಾವು ಇಂದಿನ ದಿವಸ ನೋಡಬೇಕಾಗಿರ್ತಕ್ಕಂಥದ್ದು. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇವತ್ತು ನವೆಂಬರ್ 7ನೇ ತಾರೀಕು. ಈ ದಿನ ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವ್ರಿಗೆ ತಮ್ಮಿಂದ ಆಶೀರ್ವಚನ. ನೋಡಿ, ಇವತ್ತಿನ ದಿವಸ 7/11/2022 ಇಸ್ವಿ. ಇಂದಿನ ದಿವಸ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿಕೊಳ್ಳುವವರಿಗೆ ನಮ್ಮ ಸುವರ್ಣ ಸಂಕಲ್ಪದ ವಿಶೇಷವಾದಂತಹ ಶುಭ ಆಶೀರ್ವಾದಗಳು. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಮ್ಮ ವೇದಿಕೆಯಲ್ಲಿ ಈ ಕಾರ್ತಿಕ ಸೋಮವಾರದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ನೆರವೇರಿಸ್ತಾ ಇದ್ದೀವಿ. ಪೂಜೆಯಲ್ಲಿ ನೀವು ಕೂಡ ಸಂಕಲ್ಪದೊಂದಿಗೆ ಭಾಗಿಯಾಗಿ
ಫಲಶ್ರುತಿ ಮಂತ್ರವನ್ನು ತಿಳ್ಕೊಳ್ತಾ ಸತ್ಯನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಹಾಗೆ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ವೇದಿಕೆಯಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ನೀವು ಕೂಡ ಭಕ್ತಿಯಿಂದ ಸಂಕಲ್ಪದೊಂದಿಗೆ ಈ ಪೂಜೆಯಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಗುರುಗಳೇ, ಮೊದಲಿಗೆ ಸತ್ಯನಾರಾಯಣ ಸ್ವಾಮಿಯ ಕಥೆ ಹಿನ್ನೆಲೆ ಎರಡನ್ನೂ ತಿಳಿಸ್ಕೊಡ್ತೀರಾ? ಇಂದಿನ ದಿವಸ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ ತಮಗೋಸ್ಕರವಾಗಿ. ನೋಡಿ, ಸಾಯಂಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಿತ್ತು, ಆದರೆ ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ ನಾವು ಪ್ರಾತಃ ಕಾಲದಲ್ಲೇ ಮಾಡುವಂತಹ ಪರಿಪಾಠವನ್ನು ಇಟ್ಟುಕೊಂಡಿದ್ದರಿಂದ ಇವತ್ತಿನ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೇವೆ. ನಾಳೆಯ ದಿವಸ ಮಾಡಬೇಕಾದಂತ ವ್ರತಾಚರಣೆ ಇಂದಿನ ದಿವಸವೇ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದೇವೆ ಸತ್ಯನಾರಾಯಣನ ಅನುಗ್ರಹಕ್ಕಾಗಿ. ಹಾಗಿದ್ದಾಗ ನಾವು ಸತ್ಯನಾರಾಯಣ ಸ್ವಾಮಿ ಅಂತ ಹೇಳ್ತೇವೆ. ಇಲ್ಲಿ ಸತ್ಯ ನಾರಾಯಣ ಸ್ವಾಮಿ ಮೂರು ಶಬ್ದ ಇರತಕ್ಕಂಥದ್ದು. ಇಲ್ಲಿ ಸತ್ಯ ಹೇಳುವಂತಹ ಹೆಸರು ಯಾಕೆ ಬಂತು ಹೇಳುವಂತಹದ್ದನ್ನು ನಾವು ನೋಡಬೇಕಲ್ವೇ. ಸತ್ಯವನ್ನೇ ನುಡಿಯುವವನು, ಸತ್ಯದಿಂದಲೇ ಇರತಕ್ಕಂಥವನು, ಸತ್ಯದ ಆಚರಣೆಯನ್ನು ಮಾಡತಕ್ಕಂಥವನು ಸತ್ಯವ್ರತ ಮಹಾರಾಜ. ಅವನು ಹಿಂದೊಮ್ಮೆ ತನ್ನ ಪ್ರಜೆಗಳಿಗೆ ಎಲ್ಲರಿಗೂ ಸಹಿತವಾಗಿ ನಾರಾಯಣ ವ್ರತಾಚರಣೆಯನ್ನು ಮಾಡುವಾಗ ನೀವು ಸತ್ಯನಾರಾಯಣ ವ್ರತವನ್ನು ಮಾಡಿ ಸತ್ಯದಿಂದ ನೀವು ದುಡಿದಂತಹ ಹಣದಿಂದ ನೀವು ಸಂಗ್ರಹಿಸಿದಂತಹ ಹಣದಿಂದ ಸಾಲವನ್ನು ತೆಗೆದುಕೊಳ್ಳದೆ ನೀವು ಸ್ವತಃ ದುಡಿದಿರತಕ್ಕಂತಹ ಹಣದಿಂದ ಸತ್ಯವ್ರತನಾಗಿರ್ತಕ್ಕಂತಹ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಅಂತ ತನ್ನ ಪ್ರಜೆಗಳಿಗೆಲ್ಲರಿಗೂ ಸಹಿತವಾಗಿ ಹೇಳಿದ್ದನಂತೆ. ಅದೇ ರೀತಿಯಾಗಿ ರಾಜನೂ ಸಹಿತವಾಗಿ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸತ್ಯನಿಷ್ಠನಾಗಿ ವ್ರತಾಚರಣೆಯನ್ನು ಮಾಡ್ತಾ ಸದಾಕಾಲದಲ್ಲೂ ಸಹಿತವಾಗಿ ಸತ್ಯೇಂದ್ರ ಹೇಳುವಂತಹ ಹೆಸರನ್ನು ಗಳಿಸಿರತಕ್ಕಂಥವನು ಸತ್ಯವ್ರತ ಮಹಾರಾಜ. ಇದರಿಂದ ಸಾಕಷ್ಟು ಮುಂದೆ ಘಟನೆಗಳೆಲ್ಲವೂ ನಡೆದು ಹೋಯಿತು. ಯಾವ ರೀತಿಯಲ್ಲಿ ಸತ್ಯವ್ರತ ಮಹಾರಾಜನು ಮಾಡ್ತಾ ಇರತಕ್ಕಂತಹ ಸತ್ಯನಾರಾಯಣ ವ್ರತಾಚರಣೆಯ ಪ್ರಭಾವದಿಂದ ದೇವಲೋಕದವರೆಗೂ ಸಹಿತವಾಗಿ ಅವನ ಪೂಜೆಯ ಪ್ರಭಾವವು ದೇವಲೋಕವನ್ನು ಸೇರ್ತಂತೆ. ನಾರದ ಮಹರ್ಷಿಗಳು ಒಮ್ಮೆ ಸತ್ಯವ್ರತ ಮಹಾರಾಜನ ಆಸ್ಥಾನಕ್ಕೆ ಬಂದರು, ಅವನು ಮಾಡುವಂತಹ ಸತ್ಯನಾರಾಯಣ ವ್ರತಾಚರಣೆಯನ್ನು ನೋಡಿದರು, ಅದರ ವಿಶೇಷತೆಯನ್ನು ತಿಳಿದುಕೊಂಡರು. ಆಗ ಅವರಿಗೆ ಒಂದು ನೆನಪಾಗಿದ್ದು, ಲೋಕಕ್ಕೆ ಬಿತ್ತರಿಸಬೇಕಾಗಿರತಕ್ಕಂತಹ ಸಂದರ್ಭ ಬಂದಿದೆ, ನಾರಾಯಣನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದು ಮರ್ತ್ಯಲೋಕದಲ್ಲಿರುವವರಿಗೆ, ಹೀಗಿರುವಾಗ ಈ ವ್ರತಾಚರಣೆಯ ಮಹತ್ವವನ್ನು ಲೋಕಕ್ಕೆ ಬಿತ್ತರಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅವನು ನೇರವಾಗಿ ಇಂದ್ರಲೋಕವನ್ನು ಸೇರಿದ. ಇಂದ್ರನಿಗೆ ಒಂದು ಲೋಕ ಅಲ್ವೇ, ಯಾವುದದು ಇಂದ್ರಲೋಕ? ನಾಕಲೋಕವಾಗಿರ್ತಕ್ಕಂಥದ್ದು ಸ್ವರ್ಗ. ನಾವು ಹೇಳುವಂತಹದ್ದು ಸ್ವರ್ಗ, ಸ್ವರ್ಗ ಅಂತ ಹೇಳ್ತೇವೆ ನಾವು. ಆ ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂತಹ ಶತಯಾಗವನ್ನು ಮಾಡಿರತಕ್ಕಂತಹ ಅಧಿಪನೇ ಇಂದ್ರನಾಗಿರ್ತಕ್ಕಂಥವನು ದೇವೇಂದ್ರ. ದೇವೇಂದ್ರನು ಸದಾಕಾಲದಲ್ಲೂ ಸಹಿತವಾಗಿ ದೇವತಾ ಚಿಂತನೆಯನ್ನು ಮಾಡ್ತಾ ದೇವಲೋಕದಲ್ಲಿರತಕ್ಕಂತಹ ಎಲ್ಲ ದೇವಾನುದೇವತೆಗಳನ್ನು ಸಹಿತವಾಗಿ ಸಂತೃಪ್ತಿಯಲ್ಲಿಟ್ಟುಕೊಂಡು ಬರತಕ್ಕಂತಹ ಆಪತ್ತುಗಳನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ಸದಾಕಾಲದಲ್ಲೂ ಚಿಂತಿಸ್ತಾ ಇರತಕ್ಕಂತಹ ದೇವೇಂದ್ರನಿಗೆ ಸದ್ಯದಲ್ಲಿ ಅಸುರರ ಬಾಧೆ ಇಲ್ಲ. ಆದ್ದರಿಂದಲೇ ಅವನಿಗೆ ಒಂದು ರೀತಿಯಾದಂತಹ ಅಹಂಕಾರ, ಅರ್ಥಾತ್ ನಾನು ದೇವೇಂದ್ರ, ದೇವತೆಗಳಿಗೆ ಇಂದ್ರನಾಗಿರತಕ್ಕಂಥವನು, ನನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲವೇ ಇಲ್ಲ, ಎಲ್ಲ ದೇವತಾ ಸಮೂಹ ಸಹಿತವಾಗಿ ನಾನು ಹೇಳಿದ ಹಾಗೆ ಕೇಳುತ್ತದೆ ಹೇಳುವಂತಹ ಒಂದು ಅಹಂಕಾರ. ಇದನ್ನು ತಿಳಿದಂತಹ ನಾರದ ಏನು ಮಾಡ್ದ, ಸತ್ಯವ್ರತನ ವೃತ್ತಾಂತವನ್ನ ಇಂದ್ರನಿಗೆ ತಿಳಿಸಬೇಕು ಹೇಳುವಂತಹ ಉದ್ದೇಶದಿಂದ ದೇವಲೋಕಕ್ಕೆ ಹೋಗಿ ದೇವೇಂದ್ರನ ಸನ್ನಿಧಾನದಲ್ಲಿ ಸತ್ಯವ್ರತ ಮಹಾರಾಜನ ಸತ್ಯನಿಷ್ಠೆಯನ್ನು ತಿಳಿಸಿಕೊಟ್ಟ. ಆಗ ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ ದೇವೇಂದ್ರ. ಏನು ಪ್ರಯೋಜನ ಇಲ್ಲ ಅಂತ ನಿನಗೆ ಕಾಣಿಸ್ತದೆ, ಇನ್ನೂ ಅವನು ವ್ರತಾಚರಣೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನೇ ದೇವೇಂದ್ರನಾಗಿ ಬಿಡ್ತಾನೆ. ಯಾಕೆಂದರೆ ಅವನಲ್ಲಿ ಸತ್ಯನಿಷ್ಠೆ ಜಾಸ್ತಿ ಆಗ್ತಾ ಇದೆ, ನಿನ್ನ ಶತಯಾಗದ ಏನು ಫಲ ಇದೆಯೋ ಅದು ಸಹಿತವಾಗಿ ಮಲಿನವಾಗ್ತದೆ, ಮಂಕಾಗ್ತದೆ ಹೇಳುವಂಥ ಮಾತನ್ನು ಹೇಳ್ದ. ಹೇಳಿದ ತಕ್ಷಣದಲ್ಲೇ ಕೋಪಾವಿಷ್ಟನಾದಂತಹ ದೇವೇಂದ್ರ ಏನು ಮಾಡ್ದ, ಸತ್ಯೇಂದ್ರ ಮಹಾರಾಜನ ಪರೀಕ್ಷೆ ಮಾಡಬೇಕು ಹೇಳುವಂತಹ ದೃಷ್ಟಿಯಿಂದ ಅವನು ಭೂಲೋಕಕ್ಕೆ ಬಂದ.
ಸತ್ಯೇಂದ್ರ ಮಹಾರಾಜನ ಆಸ್ಥಾನಕ್ಕೆ. ದೇವತೆಗಳ ಅಧಿಪತಿಯಾಗಿರ್ತಕ್ಕಂತಹ ದೇವೇಂದ್ರನು ಬಂದಿರತಕ್ಕಂತಹ ವಿಷಯವನ್ನು ತಿಳಿದಂತಹ ಸತ್ಯೇಂದ್ರ ಮಹಾರಾಜ ತನ್ನ ಆಸನವನ್ನು ಬಿಟ್ಟು ನೇರವಾಗಿ ದ್ವಾರಭಾಗಕ್ಕೆ ಹೋಗಿ ದೇವೇಂದ್ರನನ್ನು ಎದುರುಗೊಂಡ. ಬನ್ನಿ ಅಂತ ಅವನಿಗೆ ಆಹ್ವಾನವನ್ನು ಕೊಟ್ಟು ಕರೆದುಕೊಂಡು ಹೋಗಿ ತನ್ನ ಆಸ್ಥಾನದಲ್ಲಿ ಅವನಿಗೆ ಉನ್ನತ ಆಸನವನ್ನು ಕೊಟ್ಟು ಆಸನದಲ್ಲಿ ಕೂಡಿಸಿ ಅವನ ಪಾದಪೂಜೆ ಅರ್ಘ್ಯ ಆಚಮನಾದಿಗಳನ್ನೆಲ್ಲ ಮಾಡಿಸಬೇಕು. ಅಂತಹ ಸಂದರ್ಭಕ್ಕೆ ಕೋಪಾವಿಷ್ಟನಾದಂತಹ ದೇವೇಂದ್ರ, ನಾನು ಇದೇ ಯಾವುದನ್ನು ಒಲ್ಲೆ, ನಾನು ಬಂದಿರತಕ್ಕಂತಹದ್ದು ನಿನ್ನ ನೀನು ಮಾಡತಕ್ಕಂತಹ ಪುಣ್ಯ ವಿಶೇಷತೆ ಏನಿದೆಯೋ ಆ ಪುಣ್ಯ ವಿಶೇಷತೆಯು ಸ್ವರ್ಗಲೋಕವನ್ನು ತಲುಪ್ತಾ ಇದೆ. ಹಾಗಿದ್ದಾಗ ನನ್ನ ಪುಣ್ಯ ಜಾಸ್ತಿ ಇದೆಯೋ ನಿನ್ನ ಪುಣ್ಯ ಜಾಸ್ತಿ ಇದೆಯೋ ಹೇಳುವಂತಹದ್ದನ್ನು ತೂಕ ಮಾಡಬೇಕು ಹೇಳುವಂತಹ ದೃಷ್ಟಿಯಿಂದ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ಆಗಲಿ, ಇಬ್ಬರ ತಾನು ಅಷ್ಟೇನು ದೊಡ್ಡವನೇನಲ್ಲ, ನೀನು ದೇವಲೋಕದ ಇಂದ್ರ ದೇವೇಂದ್ರನಾಗಿರ್ತಕ್ಕಂಥವನು, ನಾನು ಸತ್ಯದಿಂದ ಇರತಕ್ಕಂಥವನು, ನಾನು ಸತ್ಯವ್ರತ ಮಹಾರಾಜ ಸತ್ಯೇಂದ್ರ ಅಂತ ನನ್ನನ್ನು ಕರೀತಾರೆ. ಆದರೆ ನಾನು ದೇವೇಂದ್ರನಾಗಿಲ್ಲ, ನೀನೇ ದೇವೇಂದ್ರನಾಗಿರ್ತಕ್ಕಂಥವನು ಅಂತ ದೇವೇಂದ್ರನ್ನು ಹಾಡಿದ, ಹೊಗಳಿದ. ಆದರೆ ಅವನ ಕೋಪ ತಣಿಲಿಲ್ಲ. ತೂಕ ಮಾಡಲೇಬೇಕು, ನಿನ್ನ ಪುಣ್ಯ ಜಾಸ್ತಿ ಇದೆಯೋ ನನ್ನ ಪುಣ್ಯ ಜಾಸ್ತಿ ಇದೆಯೋ. ಅಹಂಕಾರ ತಲೆಗೇರಿತ್ತು ದೇವೇಂದ್ರನಿಗೆ. ಅವನ ಪುಣ್ಯವನ್ನು, ಸತ್ಯೇಂದ್ರನ ಪುಣ್ಯವನ್ನು ಒಂದು ತಕ್ಕಡಿಯ ಒಂದು ಭಾಗದಲ್ಲಿ, ದೇವೇಂದ್ರನ ಪುಣ್ಯವನ್ನು ಮತ್ತೊಂದು ಭಾಗದಲ್ಲಿ ಇಟ್ಟು ತಕ್ಕಡಿಯನ್ನೆತ್ತಿ ತೂಗಿದಾಗ ಸತ್ಯವ್ರತ ಮಹಾರಾಜನ ಪುಣ್ಯದ ಅಂಶ ಕೆಳಗೆಳಗೆ ಉಳ್ಕೊಳ್ತು, ದೇವೇಂದ್ರನ ಪುಣ್ಯದ ಭಾಗ ಸ್ವಲ್ಪ ಮೇಲ್ಭಾಗಕ್ಕೆ ಏರ್ತು. ಆಗ ದೇವೇಂದ್ರನ ಅಹಂಕಾರ ಎಲ್ಲ ಇಳಿದು ಹೋಯಿತು. ಕಾರಣ ಯಾಕೆ ಅಂದರೆ ಸತ್ಯವ್ರತ ಮಹಾರಾಜನ ಪುಣ್ಯಾಂಶದ ತೂಕ ಜಾಸ್ತಿಯಾಗಿದೆ ಹೇಳುವಂತಹದ್ದನ್ನು ತಿಳಿದುಕೊಂಡ. ಆಗ ಹೇಳ್ತಾನೆ, ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಅದೇ ರೀತಿಯಲ್ಲಿ ನೋಡಿ, ಇಲ್ಲಿ ಸೋತರೂ ಸಹಿತವಾಗಿ ದೇವೇಂದ್ರ ಹೇಳ್ತಾನೆ, ನಿನ್ನ ಪರೀಕ್ಷೆಗೋಸ್ಕರವಾಗಿ ಬಂದೆ, ಆದರೆ ನಿನ್ನ ಪುಣ್ಯದ ಫಲ ಜಾಸ್ತಿಯಾಗಿದೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆಗ ಇವನೂ ಸಹಿತವಾಗಿ ಹೇಳ್ತಾನೆ, ಸತ್ಯೇಂದ್ರ ನೀನು ಯೋಚಿಸಬೇಕಾದ್ದಿಲ್ಲ, ನಾನೇನು ದೇವೇಂದ್ರ ಪದವಿಯನ್ನು ಕುರಿತು ಆಸೆ ಇಲ್ಲ ನನಗೆ, ನಾನು ನನ್ನ ಪ್ರಜೆಗಳಿಗೋಸ್ಕರವಾಗಿ, ನನ್ನ ಹಿತವರಿಗೋಸ್ಕರವಾಗಿ, ನನ್ನನ್ನು ನಂಬಿದವರಿಗೋಸ್ಕರವಾಗಿ, ಅವರ ಕ್ಷೇಮಾಭ್ಯುದಯಕ್ಕಾಗಿ ನಾನು ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡ್ತಾ ಇದ್ದೇನೆ. ಆ ವ್ರತದ ಪುಣ್ಯವೇ ಇದಾಗಿರತಕ್ಕಂಥದ್ದು, ಪುಣ್ಯದ ಗಂಟು ಅಂತ ಹೇಳ್ತಾನೆ. ಇದನ್ನು ತಿಳಿದಂತಹ ದೇವೇಂದ್ರನು ಸಂತುಷ್ಟನಾಗಿ ಅವನಿಗೆ ನೀನು ಮಾಡುವಂತಹ ಪೂಜೆ ಪುನಸ್ಕಾರಗಳ ಎಲ್ಲ ಫಲಗಳೂ ಸಹಿತವಾಗಿ ಸತ್ಫಲವಾಗಿ ನಿನಗೆ ಲಭಿಸಲಿ ಅಂತ ಹರಸ್ತಾ ತನ್ನ ಲೋಕಕ್ಕೆ ಹೊರಟು ಹೋದ ದೇವೇಂದ್ರ. ಇದಾದ ನಂತರದಲ್ಲಿ ನಾರದರು ವಿಶೇಷವಾಗಿ ವೈಕುಂಠ ಲೋಕಕ್ಕೆ ಹೋಗುವಂತಹ ಕಥೆ ತಮಗೆಲ್ಲ ಗೊತ್ತಿದ್ದದ್ದೇ. ಏಕದಾ ನಾರದೋ ಯೋಗಿ ಲೋಕಾನುಗ್ರಹಕಾಂಕ್ಷೆಯ ಪರ್ಯಟನ್ ವಿವಿಧಾನ್ ಲೋಕಾನ್ ಸತ್ಯಲೋಕ ಉಪಾಗತಃ. ಅಂದರೆ ಎಲ್ಲ ಲೋಕವನ್ನು ಸಂಚಾರ ಮಾಡ್ತಾ ಮಾಡ್ತಾ ವೈಕುಂಠಕ್ಕೆ ಹೋಗಿ ನಾರಾಯಣನನ್ನು ಹೊಗಳಿ ಅವರಿಂದ ವಿಶೇಷತೆಯನ್ನು ತಿಳಿದುಕೊಳ್ಳುವಂತಹ ಅದ್ಭುತ ಕಥಾಮೃತವೇ ಸತ್ಯನಾರಾಯಣದ ಉತಾಚರಣೆಯಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕಥೆಯೆಲ್ಲ ಆಯಿತು ಗುರುಗಳೇ, ಪುಸ್ತಕದಲ್ಲಿದೆ ಇದು ಅಂತ ನೀವು ಹೇಳ್ಬೋದು. ಹಾಗಂತ ಇದು ಅನುಭವಕ್ಕೆ ಬಂದಿದೆಯಾ ಅಂತ ಒಂದು ಪ್ರಶ್ನೆ ಬಂದಿದೆ. ಕಾರಣ ಯಾಕೆ ಅಂದರೆ, ಈಗ ಸದ್ಯದಲ್ಲೇ ಒಂದು ಘಟನೆ ನಡೆದಿರತಕ್ಕಂತಹ ವಿಶೇಷತೆಯನ್ನು ನಾನು ಹೇಳ್ತೇನೆ. ನಮ್ಮಲ್ಲಿಗೆ ಒಬ್ಬ ವ್ಯಕ್ತಿ ಬಂದ, ಗಂಡ ಹೆಂಡತಿ ಇಬ್ಬರೂ ಸಹಿತವಾಗಿ ಬಂದರು. ಬಂದು ದುಃಖದಿಂದ ಬರುವಾಗಲೇ ಬಂದರು. ಬಂದವರು ಹೇಳಿದರು, ನಮ್ಮ ಮನೆಯಲ್ಲಿ ಇಟ್ಟಂತಹ 120 ಗ್ರಾಮ್ ಚಿನ್ನದ ಕರಿಮಿಣಿಯ ಸರ, ನನ್ನ ಹೆಂಡತಿಯ ಕರಿಮಿಣಿಯ ಸರ ಮಾಯವಾಗಿದೆ, ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದರು. ಯಾರು ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ, ನೀವು ಎಷ್ಟು ಜನ ಇದ್ದೀರಿ ಅಂತ ಕೇಳಿದಾಗ, ನಾವಿದ್ದವರು 4 ಜನ ಇದ್ದೇವೆ ಅಂತ ಹೇಳಿದ್ರು. ಹಾಗಂದ 4 ಜನ ಇದ್ದಲ್ಲಿ ಕದ್ದವರು ನೀವೇ ಯಾರು ಇರಬೇಕು ಒಂದು, ಅದಿಲ್ಲವೋ ನಿಮ್ಮ ಮನೆಯಲ್ಲಿ ಕೆಲಸಗಾರರು ಯಾರು ಇದ್ದರೆ ಕದಿಯುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಆರೂಢ ಪ್ರಶ್ನೆಯನ್ನಿಟ್ಟು ನೋಡಿದಾಗ ಕಳ್ಳತನ ಆಗಲಿಲ್ಲ, ಅದು ಮನೆಯಲ್ಲೇ ಇದೆ ಅಂತ ಬಂತು. ಹಾಗಂತ ಹೇಗೆ ಮನೆಯಲ್ಲಿರಲಿಕ್ಕೆ ಸಾಧ್ಯ, 10 ಸಾರಿ ನಾವು ಮನೆಯನ್ನು ಹುಡುಕಿದ್ದೇವೆ ಅಂತ ಹೇಳಿದರು. ಆದರೆ ಒಂದು ವಿಶೇಷತೆ, ಅಲ್ಲಿ ಸೊಸೆಗೆ ಒಂದು ದುರಭ್ಯಾಸ ಇತ್ತು. ಆ ಕರಿಮಿಣಿ ಸರ ಏನಿದೆಯೋ, ಮಾಂಗಲ್ಯ ಸರ, ಅದನ್ನು ತೆಗೆದಿಡೋದು, ಸ್ನಾನಕ್ಕೆ ಹೋಗುವಾಗ ತೆಗೆದಿಟ್ಟುಬಿಟ್ಟು ಸ್ನಾನಕ್ಕೆ ಹೋಗೋದು, ಬಂದ ನಂತರ ಸ್ನಾನ ಆಗಿ ಬಂದ ನಂತರ ಹಾಕ್ಕೊಳ್ಳೋದು, ಈ ರೀತಿಯಲ್ಲಿ. ಇದನ್ನು ಮಾವ ಇದ್ದವನು ಸಾಕಷ್ಟು ಸಾರಿ ಹೇಳ್ದ, ಕರ್ಮಿಣೇಸರವನ್ನು ಎತ್ತಿಡಬಾರದು ಎತ್ತಿಡಬಾರದು ಹೇಳುವಂಥ ವಿಷಯವನ್ನು. ಆದರೂ ಅವಳು ಹಾಗೇ ಮಾಡ್ತಾ ಇದ್ಲು. ಒಂದು ದಿವಸ ಸೊಸೆಗೆ ಬುದ್ಧಿ ಕಲಿಸಬೇಕು ಅಂತ ಮಾವನಾಗಿದ್ದವನು ಏನು ಮಾಡ್ದ, ಆ ಕರ್ಮಿಣೇಸರವನ್ನು ತೆಗೆದುಬಿಟ್ಟು ಅಟ್ಟದ ಮೇಲೆ ಒಗೆದುಬಿಟ್ಟ. ಅದು ಒಂದು ಸಂಧಿಯಲ್ಲಿ ಹೋಗಿ ಸಿಕ್ಕಾಕ್ಕೊಂಡು ಬಿಡ್ತು.
ಇದು ಘಟನೆ ನಡೆದು ಆಗಲೇ ಮೂರು ವರ್ಷ ಆಗೋಗಿದೆ. ಮೂರು ವರ್ಷದ ನಂತರ ನನ್ನ ಹತ್ರ ಬಂದವರು ಅವರು ಪ್ರಶ್ನೆ ಕೇಳಲಿಕ್ಕೆ. ಮೂರು ವರ್ಷದ ನಂತರ ಹಾಗಂತ ಪ್ರಶ್ನೆಯಲ್ಲಿ ನಿಮ್ಮನೆಯಲ್ಲೇ ಇದೆ ಸಿಗ್ತದೆ ಅಂತ ಬಂತು. ಹಾಗಿದ್ರೆ ಏನು ಮಾಡಬೇಕು, ಎಲ್ಲ ಹುಡುಕಿದ್ದೇವೆ. ನೀವು ಒಂದು ಕೆಲಸ ಮಾಡಿ, ಸಾಧ್ಯವಾದರೆ ಸತ್ಯನಾರಾಯಣ ವ್ರತ ಆಚರಣೆಯನ್ನು ಮಾಡಿ. ಹಾಗಂತ ನೀವು ಐದು ಸತ್ಯನಾರಾಯಣ ವ್ರತ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಕಾರಣ ಯಾಕೆಂದರೆ ಐದು ವರ್ಷ, ಐದನೇ ವರ್ಷದಲ್ಲಿದ್ದೀರಿ ನೀವೀಗ. ಆದ್ದರಿಂದ ಐದು ಸತ್ಯನಾರಾಯಣ ಪೂಜೆಯನ್ನು ಮಾಡಿ, ಕಾರ್ತೀಕ ಶುದ್ಧ ಹುಣ್ಣಿಮೆ, ಆನಂತರದಲ್ಲಿ ಮಾರ್ಗಶಿರ ಶುದ್ಧ ಹುಣ್ಣಿಮೆ, ಪುಷ್ಯಮಾಸದ ಶುದ್ಧ ಹುಣ್ಣಿಮೆ, ಮಾಘಮಾಸದ ಶುದ್ಧ ಹುಣ್ಣಿಮೆ ಮತ್ತು ಫಾಲ್ಗುಣ ಮಾಸದ ಶುದ್ಧ ಹುಣ್ಣಿಮೆ. ಹೀಗೆ ಐದು ಹುಣ್ಣಿಮೆಯ ದಿವಸ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಅದು ಲಭ್ಯವಾಗ್ತದೆ ಹೇಳುವಂತಹ ಮಾತನ್ನು ಪ್ರಶ್ನೆ ಮೂಲಕವಾಗಿ ತಿಳಿದು ಬಂತು. ಅದನ್ನು ಹೇಳಿದಾಗ ಅವರು ಅದೇ ರೀತಿಯಲ್ಲಿ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡ್ರು. ಸತ್ಯನಾರಾಯಣ ಪೂಜೆ ಹಾಗಂತ ನಾನೇ ಪುರೋಹಿತರನ್ನು ಕಳಿಸ್ಕೊಟ್ಟೆ. ಸತ್ಯನಾರಾಯಣ ಪೂಜೆ ಒಂದು ಪೂಜೆ ಆಯಿತು, ಎರಡು ಪೂಜೆ ಆಯಿತು, ಮೂರು ಪೂಜೆ ಆಯಿತು, ಇಲ್ಲ ಸಿಗಲಿಲ್ಲ, ಎಲ್ಲೂ ಹುಡುಕಿದರೂ ಸಿಕ್ಕಿಲ್ಲ. ನಾಲ್ಕನೇ ಪೂಜೆ ಆದರೂ ಸಿಕ್ಕಿಲ್ಲ. ಐದನೇ ಪೂಜೆಯ ದಿವಸ ಮನೆಗೆ ಸಾಕಷ್ಟು ಜನನ್ನು ಕರೆದಿದ್ದಾರೆ, ಇವರಿಗೆ ಆಸೆ ಬಿಟ್ಟೋಗಿದೆ, ಇದು ಸಿಗುವುದಿಲ್ಲ ಹೇಳುವಂತಹ ದೃಷ್ಟಿ. 120 ಗ್ರಾಮ್ ಚಿನ್ನ ಹೋಯಿತು, ಆದರೆ ಸತ್ಯನಾರಾಯಣ ಇನ್ನೂ ಫಲ ಕೊಟ್ಟಿಲ್ಲ ಅಂತ ಅವತ್ತಿನ ದಿವಸ ಬೆಳಗ್ಗೆ ಅವರು ನನಗೆ ಫೋನ್ ಮಾಡಿದರು. ಆಗ ಮತ್ತೆ ಪುನಃ ಪ್ರಶ್ನೆ ಇಟ್ಟಾಗ ಇವತ್ತೇ ಲಭ್ಯವಾಗ್ತದೆ ಹೇಳುವಂಥದ್ದು ಬಂತು. ಹಾಗಿದ್ದಾಗ ಹೇಗೆ ಲಭ್ಯವಾಗ್ಬೋದು ಹೇಳುವಂತಹ ವಿಚಾರ ಬಂದಂತಹ ಹುಡುಗರೆಲ್ಲರೂ ಸಹಿತವಾಗಿ ಆಟವಾಡ್ತಾ ಇದ್ದಾಗ ಆ ಆಟವಾಡುವ ಚೆಂಡೇನಾಯಿತು, ಅದೇ ಅಟ್ಟದ ಒಂದು ಸಂಧಿಯ ಭಾಗದಲ್ಲಿ ಹೋಗಿ ಸಿಕ್ಕಾಕೊಂಡಿತು. ಅದನ್ನು ತೆಗೆಯುವುದಕ್ಕಾಗಿ ಮಾವನೇ ಹತ್ತಿದ, ಮೇಲ್ಭಾಗದಲ್ಲಿ ಹತ್ತಿ ಒಂದು ಏಣಿಯನ್ನು ಹತ್ತಿ ನೋಡುವಾಗ ಅಲ್ಲಿ ನೋಡ್ತಾನೆ, ಅಲ್ಲಿ ಕರ್ಮಿಣಿ ಮಾಂಗಲ್ಯ ಸರ ಸಿಕ್ಕಾಕೊಡ್ತು. ಅಂದರೆ ಅವನಿಗೆ ತಾನು ಒಗೆದದ್ದು ಮರ್ತೋಗಿದೆ, ಮನೆಯಲ್ಲೆಲ್ಲರೂ ಸಹಿತವಾಗಿ ಕಳ್ಳರಾಗ್ಬಿಟ್ಟಿದ್ದಾರೆ. ಈ ರೀತಿಯಲ್ಲಾಗಿತ್ತು. ಅವತ್ತಿನ ದಿವಸ ಕೊನೆಯ ಸತ್ಯನಾರಾಯಣ ಪೂಜೆ, ಐದನೇ ಸತ್ಯನಾರಾಯಣ ಪೂಜೆ ಆಗಿತ್ತು. ನೋಡಿ, ಸತ್ಯನಾರಾಯಣನ ಪ್ರಸಾದದಿಂದ ಆ ಹುಡುಗನ ರೂಪದಲ್ಲಿ ಬಂದು ಚೆಂಡಿನ ರೂಪದಲ್ಲಿ ಅಲ್ಲಿರ್ತಕ್ಕಂತಹ ಮಾಂಗಲ್ಯ ಸರ ಮತ್ತೆ ಲಭ್ಯವಾಯಿತು. ಆಗ ಸೊಸೆಯಾದವಳಿಗೆ ಎಷ್ಟು ಆನಂದ ಆಗಬೇಡ. ತನ್ನ 120 ಗ್ರಾಂ ಮಾಂಗಲ್ಯದ ಸರ ಸಾಮಾನ್ಯ ಅಲ್ಲ, 120 ಗ್ರಾಂ ತೂಕದ ಮಾಂಗಲ್ಯ ಸರ ಅದು ಸಿಕ್ಕಿತು, ದಕ್ಕಿತು ಹೇಳುವಂತಹ ದೃಷ್ಟಿಯಿಂದ ಸತ್ಯನಾರಾಯಣ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿದ್ಲಂತೆ. ಆ ನಂತರದಲ್ಲಿ ಸತ್ಯನಾರಾಯಣ ಪೂಜೆಯ ಪ್ರಸಾದದೊಟ್ಟಿಗೆ ನನ್ನ ಹತ್ತಿರ ಬಂದು, ಗುರುಗಳೇ ಸಿಕ್ಕಿದೆ ನಮ್ಮ ಮಾಂಗಲ್ಯ ಸರ ಹೇಳುವಂತಹ ವಿಚಾರವನ್ನು ತಿಳಿಸಿದರು. ಅಂದರೆ ಆ ಸತ್ಯನಾರಾಯಣ ಪೂಜೆಯ ಪ್ರಭಾವ ಎಷ್ಟರ ಮಟ್ಟಿಗಿದೆ ಹೇಳುವಂತಹದ್ದನ್ನು, ನಿಮ್ಮನ್ನು ತೂಗಿ ನಿಮ್ಮ ಶ್ರದ್ಧಾಭಕ್ತಿಯನ್ನು ನೋಡಿ ಫಲವನ್ನು ಕೊಡ್ತಾನೆ ಹೇಳುವುದಕ್ಕೆ ಇದು ಒಂದು ವಿಶೇಷ ಉದಾಹರಣೆಯಾಗಿರ್ತಕ್ಕಂಥದ್ದು. ಹಾಗಂತ ಒಂದೇ ಸತ್ಯನಾರಾಯಣ ಪೂಜೆಯಲ್ಲಿ ಸಿಕ್ಕಿದ್ರೆ ಮತ್ತೆ ನಾಲ್ಕು ಸತ್ಯನಾರಾಯಣ ಪೂಜೆ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಹೇಗೂ ಸಿಕ್ಕೋಗ್ಬಿಟ್ಟಿದೆ ಇನ್ಯಾಕೆ ಮಾಡಬೇಕು ಹೇಳುವಂತಹ ದೃಷ್ಟಿಯಿಂದ. ಆದರೆ ಸಿಕ್ಕಿರತಕ್ಕಂಥದ್ದು ಐದನೇ ಸತ್ಯನಾರಾಯಣ ಪೂಜೆಯಲ್ಲಿ, ಅಂದರೆ ನಾಲ್ಕು ಪೂಜೆ ಮುಗಿದು ಐದನೇ ಸತ್ಯನಾರಾಯಣ ಪೂಜೆಯಲ್ಲಿ ಸಿಕ್ತು ಅಂತಾದರೆ ಅದರ ಮಹಾತ್ಮೆ ಎಷ್ಟರ ಮಟ್ಟಿಗಿದೆ ಹೇಳುವಂತಹದ್ದು. ಅಂದರೆ ಅರ್ಥಾತ್ ಸತ್ಯನಾರಾಯಣ ಸ್ವಾಮಿಗೆ ಐದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿಕೊಳ್ಳಬೇಕಾಗಿತ್ತು. ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದು ಸದ್ಯದಲ್ಲೇ ನಡೆದ ಘಟನೆ, ಹಾಗಂತ ಕಳೆದು ಹೋಗಿದ್ದು ಐದು ವರ್ಷದ ಹಿಂದೆ, ಐದನೇ ವರ್ಷವಾಗಿರ್ತಕ್ಕಂಥದ್ದು ಸದ್ಯದಲ್ಲೇ ನಡೆದ ಘಟನೆ. ಇದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಅರ್ಥಾತ್ ಸತ್ಯನಾರಾಯಣನ ಮಹಾತ್ಮೆಯಿಂದ, ಸತ್ಯನಾರಾಯಣನ ಪ್ರಸಾದದ ಮಹಿಮೆಯಿಂದ, ಸತ್ಯನಾರಾಯಣನ ಪೂಜಾ ವಿಶೇಷತೆಯಿಂದ ನಾವು ಕಳೆದುಕೊಂಡದ್ದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅವನು ಕೊಡುವಾಗ ಒಳ್ಳೆಯ ಮನಸ್ಸಿಟ್ಟು ಕೊಡ್ತಾನೆ, ಆದರೆ ತೆಗೆದುಕೊಳ್ಳುವಾಗ ನಾವು ನಮ್ಮ ಶ್ರದ್ಧಾಭಕ್ತಿ ಭಕ್ತಿಗೆ ಅನುಗುಣವಾಗಿ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ನೀವು ಸಹಿತವಾಗಿ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡುವಂತಹ ಸಂದರ್ಭ ಇದ್ದಲ್ಲಿ, ನಿಮಗೆ ದುಃಖದಾರಿದ್ರ್ಯಾದಿಗಳಿದ್ದೆ ಅಂತಾದರೆ ಐದು ಸತ್ಯನಾರಾಯಣ ಪೂಜೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು. ಒಂದು ವರ್ಷದಲ್ಲಿ ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಈ ರೀತಿಯಲ್ಲಿ ಮಾಡುವುದರಿಂದ ಪಂಚಮಂ ಕಾರ್ಯಸಿದ್ಧಿ, ಕಾರ್ಯಸಿದ್ಧಿಯಾಗ್ತದೆ, ಮಾಡಿಕೊಳ್ಳಿ, ಶುಭವಾಗ. ಧನ್ಯವಾದಗಳು ಗುರುಗಳೇ. ಸೊಗಸಾಗಿ ಒಂದು ಹಿನ್ನೆಲೆ ಜೊತೆಗೆ ಒಂದು ನಡೆದಂಥ ಕಥೆನೂ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಸ್ವಾಮಿಯ ಹಿನ್ನೆಲೆ ಅಂತೂ ತಿಳ್ಕೊಂಡಿದ್ದಾಯ್ತು, ಕಥೆ ತಿಳ್ಕೊಂಡ್ವಿ.
ಮುಂದಿನ ಭಾಗದಲ್ಲಿ ಸಂಕಲ್ಪದೊಂದಿಗೆ ಸತ್ಯನಾರಾಯಣ ಸ್ವಾಮಿಗೆ ಪೂಜೆ ನಮ್ಮ ವೇದಿಕೆಯಲ್ಲಿ ನೆರವೇರುತ್ತೆ. ಹಾಗೆ ಫಲಶ್ರುತಿ ಹಾಗೂ ಮಂತ್ರವನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ತಿಳ್ಕೊಂಡ್ವಿ. ಈಗ ಸಂಕಲ್ಪದೊಂದಿಗೆ ಪೂಜೆಯಲ್ಲಿ ನಾವು ಭಾಗಿಯಾಗ್ತೀವಿ, ನೀವು ಕೂಡ ಭಾಗಿಯಾಗಿ. ಗುರುಗಳೇ ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂತ್ವಾ ಗಣಪತಿಗೋ ವಾಮಹೇ ಕವಿಂ ಕವೀನಾಮುಪಾಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿಭಿಸ್ಸೀದಸಾದನಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ನಾದಶಬ್ದಮಯೀಂ ಘಂಟಾಂ ಸರ್ವವಿಘ್ನಾಪಾರಿಣೀಂ ಪೂಜೇತಸ್ತ್ರಮಂತ್ರೇಣ ದೇವಸ್ಯ ಪ್ರೀತಿಕಾರಣಾತ್ ಆಗಮಾರ್ಥಂ ದೇವಾನಾಗಮನಾರ್ಥಂ ರಕ್ಷಸಾಂ ಪೂರ್ವೇ ಘಂಟಾರವೋ ತತ್ರ ದೇವತಾಹ್ವಾನಲಕ್ಷಣಂ. ಓಂ ತದೇವ ಲಗ್ನಂ ಸುಧನಂದ ದೇವತಾರಾಮನೋ ಚಂದ್ರಬಲಂದ ದೇವಾಯ ವಿದ್ಯಾಬಲಂ ದೈವಬಲಂದ ದೇವ ಲಕ್ಷ್ಮೀಪತೇ ತೇಂಗ್ರಿಮೋಸ್ತು ರಾಮೇ. ಶ್ರೀ ಲಕ್ಷ್ಮೀನಾರಾಯಣಾಭ್ಯಾ ನಮಃ. ಶ್ರೀಮದ್ ಉಮಾಮಹೇಶ್ವರಾಭ್ಯಾ ನಮಃ. ಶ್ರೀ ವಾಣಿಯನಗರ್ಭಾಭ್ಯಾ ನಮಃ. ಶ್ರೀ ಸೀತಾರಾಮಾಭ್ಯಾ ನಮಃ. ಶ್ರೀ ಶಚಿವೇಂದ್ರಾಭ್ಯಾ ನಮಃ. ಶ್ರೀ ಅರುಂಧದೇವಶಿಷ್ಟಾಭ್ಯಾ ನಮಃ. ಓಂ ದುರ್ಗಾಯೈ ನಮಃ. ಓಂ ಗಣಪತೇ ನಮಃ. ಓಂ ಕ್ಷೇತ್ರಪಾಲಾಯ ನಮಃ. ಓಂ ವಾಸ್ತುಪುರುಷಾಯ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯಭ್ಯೋ ನಮಃ. ಓಂ ಇಷ್ಟದೇವತಾಭ್ಯೋ ನಮಃ. ಓಂ ಕುಲದೇವತಾಭ್ಯೋ ನಮಃ. ಓಂ ಗ್ರಾಮಾಧಿದೇವತಾಭ್ಯೋ ನಮಃ. ಓಂ ಸರ್ವೇಭ್ಯೋ ದೇವೇಭ್ಯೋ ನಮಃ. ಓಂ ಸರ್ವಾಭ್ಯೋ ದೇವತಾಭ್ಯೋ ನಮಃ. ಓಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಶ್ರೀಮದ್ ಭಗವದ್ಬೋಧಾಯನಾದಿ ಆಚಾರ್ಯಭ್ಯೋ ನಮಃ. ಕರಿಷ್ಯಮಾಣ ಸತ್ಯನಾರಾಯಣ ವ್ರತಾರಂಭಕಾಲ ಸುಮುಹೂರ್ತಮಸ್ತು ಭವಂತೋ ಅಬ್ರುವಂತೋ ಸುಮುಹೂರ್ತೋ ಅಸ್ತು. ಶುಭಾಭ್ಯಾಂ ಶೋಭನೇ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀಹರೇ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ನಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾಮೇರೋ ದಕ್ಷಿಣೇ ಪಾರ್ಶ್ವೇ ಶ್ರೀಮದ್ಗೋದಾವರ್ಯಾಃ ದಕ್ಷಿಣೇ ತೀರೆ ರಾಮಕ್ಷೇತ್ರೆ ಶಾಲಿವಾಹನ ಶಕಾಬ್ದೆ ಅಸ್ಮಿನ್ ವರ್ತಮಾನ ಕಾಲು ವ್ಯಾವಹಾರಿಕೆ ಪ್ರಭುವಾದಿ ಷಷ್ಠ್ಯಾಃ ಸಂವತ್ಸರಾಣಾಂ ಮಧ್ಯೆ ಮಂಗಲಕರ ಶುಭಕೃತ್ನಾಮ ಸಂವತ್ಸರಸ್ಯ ದಕ್ಷಿಣಾಯಣೆ ಶರದ್ ಋತುಃ ಕಾರ್ತಿಕ ಮಾಸೆ ಶುಕ್ಲಪಕ್ಷೆ ಅದ್ಯ ಚತುರ್ದಶಿಯುಕ್ತ ಪೌರ್ಣಿಮ್ಯಾನ್ ತಿಥೋ ವಾಸರ ಶುಭವಾಸರಸ್ತು. ಇಂದು ವಾಸರಯುಕ್ತಾಯಾಂ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣಯುಕ್ತಾಯಾಂ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯಾಶುಭ ತಿಥೌ ಸ್ಟಾರ್ ಸುವರ್ಣವಾಹಿನ್ಯಾಂ ಸುವರ್ಣ ಸಂಕಲ್ಪ ಮಹೋದಯಾನಾಂ ಸಮಸ್ತ ವೀಕ್ಷಕ ಮಹೋದಯಾನಾಂಚ ಕ್ಷೇಮಾಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮೋಕ್ಷ ಚತುರ್ವಿಧ ಫಲವರ್ಷಾತ್ಮಸಿದ್ಧ್ಯರ್ಥಂ ಆಧ್ಯಾತ್ಮಿಕಾದೇವಿಕಾದಿ ಭೌತಿಕಾದಿ ತಾಪತ್ರ ನಿವಾರಣಾರ್ಥಂ ಸಕಲ ದುರ್ದೋಪಶಮನಾರ್ಥಂ ಸರ್ವಾಪಚ್ಛಾಂತ್ಯರ್ಥಂ ಸಮಸ್ತ ಸನ್ಮಂಗಲಾವಾಪ್ತ್ಯರ್ಥಂ ಸಪರಿವಾರ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರೀತ್ಯರ್ಥಂ ಸತ್ಯನಾರಾಯಣ ವ್ರತಾಖ್ಯಂ ಕರ್ಮ ಕರಿಷ್ಯೇ ತಂದ್ರಗಿತಾ ಸಿದ್ಧತ್ವೋ ಶ್ರೀಮನ್ ಮಹಾಗಣಪತೇ ಪ್ರಾರ್ಥನಂ ಕರಿಷ್ಯೇ ಏಕನಂದೋ ಶೂರ್ಪಕರ್ಣೋ ಗಜವಕ್ತೋ ಚತುರ್ಭುಜಂ ಪಾಶಾಂಕುಶಧರ್ಮೋ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಕಲಶೇಶ್ವಿನ ಸನ್ನಿಂ ಗುರೋ ಕಲಶದೇವತಾಭ್ಯೋ ನಮಃ. ಜಲಗಂಧಾದಿ ವಿಚಾರ ಪೂಜಾ ಸಮರ್ಪಯಾಮಿ. ಅಪವಿತ್ರ ಪವಿತ್ರೋ ವಾಸರ್ವಾವಸ್ತಂಗದೋಪಿ ವಾಂ ಯಸ್ವರೇತ್ ಪುಂಡರೀಕಾಕ್ಷಂ ಸಬಾಖ್ಯಾಭ್ಯಂತರ ಶುಚಿ ಉದ್ಯತ್ಪತ್ರವಲಾತಿನಂಬರವರ ಸದ್ರಂಭಾ ವಿಲಾರಂಗೇ ಸ್ತಂಭಾನೇಕೇ ಸಾಡ್ವೇ ಸರ್ವತ್ರ ಮೇಷದಮ್ಮ ರಾಜಚ್ಚಾಮರ ಸಂಪ್ರಬದ್ಧ ಕ್ರೋಧಂಚ ದಿತಾನಾನಿತಮ್ಮ ಯುಕ್ತಂ ಪುಷ್ಪೌಲೈ ಅಲಂಕೃತವತೋ ಧ್ಯಾಯೇನ ಮಹಾಮಂಟಪಮ್ಮ ಯಕ್ಷೇಭ್ಯನೋ ರಕ್ಷೇಭ್ಯನೋ ಅಪ್ಸರೇಭ್ಯನೋ ಗಂಧರ್ವೇಭ್ಯನೋ ಕಿಂದರೇಭ್ಯನೋ ಗೋಭ್ಯನೋ ದೇವಮಾತ್ರಭ್ಯನೋ ಮಂಡಪ ಶ್ರೀದೇವತಾಭ್ಯೋ ನಮಃ. ಜಲಗಂಧಾದಿ ವಿಚಾರ ಪೂಜಾ ಸಮರ್ಪಯಾಮಿ. ದ್ವಾರಪಾಲ ಪೂಜಾ ಸಮರ್ಪಯಾಮಿ. ಪೀಠದೇವತಾಭ್ಯೋ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ. ನವಶಕ್ತಿ ಪೂಜಾಂ ಕರಿಷ್ಯೇ. ಓಂ ವಿಪುಲ ಏನ್ಮೋ ಉತ್ಕರ್ಷಣೇನ್ಮೋ ಜ್ಞಾನ ಏನ್ಮೋ ಕ್ರಿಯಾ ಏನ್ಮೋ ಯೋಗ ಏನ್ಮೋ ಬ್ರಾಹ್ಮೇನ್ಮೋ ಸತ್ಯಾಯನ್ಮೋ ಈಶಾನಾಯನ್ಮಃ. ಅನುಗ್ರಹ ಏನ್ಮ ನವಶಕ್ತಿ ಪೂಜಾ ಸಮರ್ಪಯಾಮಿ. ಓಂ ನಮೋ ಭಗವತೆ ಸರ್ವಭೂತಾತ್ಮನೆ ಸಕಲ ಗುಣಶಕ್ತಿಯುಕ್ತಾಯ ಸಪರಿವಾರಾಯ ಶ್ರೀ ಮಹಾಲಕ್ಷ್ಮೀ ಸಹಿತಾಯ ಯೋಗಾಯೋಗತ್ಮ ಪೀಠಾತ್ಮನೇ ನಮಃ. ಸುವರ್ಣಮಯ ಪೀಠಂ ಕಲ್ಪಯಾಮಿ. ಸ್ವಾತ್ಮಸ್ತಮಜಂಶದ್ಧೋ ತಾಮುದ್ಯ ಪುರುಷೋತ್ತಮ ಅರಣ್ಯಾಮಿ ಅವ್ಯಾಶಂ ಕಲಶೇ ಆವಾಹಯಾಮ್ಯಹಂ. ಓಂ ಭೂರ್ಭುವಸ್ತುನೋ ಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಸರ್ವಾಲಂಕಾರ ಭೂಷಿತ ಶ್ರೀ ಸತ್ಯನಾರಾಯಣ ಸ್ವಾಮಿಂ ಅತ್ರ ಆಗಚ್ಛ ಆಗಚ್ಛ ಆವಾಹ ಇಷ್ಯೇ. ಓಂ ಭೂರ್ಭುವಸ್ತುರೋಮ ಸಪರಿವಾರ ಸತ್ಯನಾರಾಯಣ ಸ್ವಾಮಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ
ಲೋಕನಾಥಂ ಲೋಕೇಶಂ ಕೌಸ್ತುಭಾಭರಣಂ ಹರಿಮ್ಮ ನೀಲವರ್ಣೋ ಪೀತವಾಸೋ ಶ್ರೀವತ್ಸ ಪದಭೂಷಿತಮ್ಮ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ಯೈರಪಿ ಪೂಜಿತಮ್ಮ ಓಂ ಭೂರ್ಭುವಸ್ವರೋಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಯಾಮಿ ಆಸನಂ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಸ್ನಾನಂ ಕರಿಷ್ಯೆ ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಓಂ ವಿಷ್ಣೋ ರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ತಪ್ತೇ ಏತ್ರೋ ವಿಷ್ಣೋ ಸ್ಯುರಸಿ ವಿಷ್ಣೋ ಧ್ರುವಮಸಿ ವೈಷ್ಣವಸಿ ವಿಷ್ಣುಮೇತ್ವಾ ಓಂ ವಿಷ್ಣೋನುಕಂ ವೀರ್ಯಾಣಿ ಪ್ರವೋಚಯ ಪಾರ್ಥಿವಾನೇ ವಿಮವೇರ್ಜಾಗೋಸಿ ಯೋಸ್ಕಪಾ ಯದತ್ರಕುಸಹಸ್ತಂ ವಿಚಕ್ರಮಾಣಸ್ತೇಜೋರುಗಾಯಃ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗ ಮುದ್ರಾಚಂ ಸಮರ್ಪಯಾಮಿ ವಸ್ತ್ರ ಉಪವಸ್ತ್ರಂ ಸಮರ್ಪಯಾಮಿ ಉಪವೇತಂ ಸಮರ್ಪಯಾಮಿ ಆಭರಣೋ ಸಮರ್ಪಯಾಮಿ ಗಂಧೋಧಾರಯಾಮಿ ಅಕ್ಷತಾನ್ ಸಮರ್ಪಯಾಮಿ ಹರಿದ್ರಾ ಕುಂಕುಮಾದಿ ನಾನಾ ಸೌಭಾಗ್ಯದ್ರವ್ಯಾಣಿ ಸಮರ್ಪಯಾಮಿ ಕಾಲೋದ್ಭವ ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ನಾಮಪೂಜಾಂ ಕರಿಷ್ಯೆ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಗೋವಿಂದಾಯ ನಮಃ ಓಂ ವಿಷ್ಣುವೇ ನಮಃ ಓಂ ಸೋದರಾಯ ನಮಃ ಓಂ ತ್ರಿವಿಕ್ರಮಾಯ ನಮಃ ಓಂ ವಾಮನಾಯ ನಮಃ ಓಂ ಶ್ರೀಧರಾಯ ನಮಃ ಓಂ ಋಷಿಕೇಶಾಯ ನಮಃ ಓಂ ಪದ್ಮನಾಭಾಯ ನಮಃ ಓಂ ದಾಮೋದರಾಯ ನಮಃ ನಾಮಪೂಜಾಂ ಸಮರ್ಪಯಾಮಿ ಧೂಪಂ ನಮೋಸ್ತರಂದಾಯ ಸಹಸ್ರಮೂರ್ತೇ ಸಹಸ್ರಪಾದಾಕ್ಷಿಶಿರೋಭಾವೇ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಅನಂತಯುಗಧಾರಣೇ ನಮಃ ಗಂಧಾಶಿಖರಾರಾಧನೆಯಸ್ಸು ಅರ್ಚಿತಂ ಅಸ್ತು ವನಸ್ಪತಿರೋತ್ಪನ್ನೋ ಗಂಧಾಢ್ಯೋ ಧೂಪತ್ವಃ ಆಗ್ರೇಯಸ್ರವದೇವಾನಾಂ ಧೂಪೋಯಂ ಪ್ರತಿರಕ್ಷತಾಂ ಧೂಪಂ ಆಘ್ರಾಪಯಾಮಿ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅಪವಿತ್ರ ಪವಿತ್ರೋ ವಾಸರ್ವಾವಸ್ಥಂಗದೋಪಿ ವಾಯ್ ಯಸ್ವರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ದೇವಸ್ಯ ತ್ವಾದೃತಪೃಥ್ವೇಶ್ವರೋರ್ಭಾವಭ್ಯಾಂ ಪುಷ್ಟಸ್ತಾಭ್ಯಾಂ ಸಶಕ್ತಿ ಸಾಂಗ ಸಾಯುಧ ಸಮಾನ ಸಪರಿವಾರ ಸರ್ವಾಲಂಕಾರ ಪೂಜಿತ ಶ್ರೀ ಸತ್ಯನಾರಾಯಣ ಸ್ವಾಮಿ ನಿರ್ಮಹಾ ನೈವೇದ್ಯಾರ್ಥೇ ಪ್ರತಸ್ಥಾಪಿತ ಸಪಾದ ಭಕ್ಷ ನಾಳಿಕೇರ ಖಂಡ ಸ್ವಾದೋದಕ ಪಂಚಫಲಮಹಾ ನಿವೇದ್ಯೋ ನಿವೇದಯಾಮಿ ಅಮೃತೋಪಸ್ತ್ರ ನಮಸೇ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಐ ಓಂ ಅಪಾನಾಯ ಸ್ವಾಹ ಐ ಓಂ ವ್ಯಾನಾಯ ಸ್ವಾಹ ಐ ಓಂ ಉದಾನಾಯ ಸ್ವಾಹ ಐ ಓಂ ಸಮಾನಾಯ ಸ್ವಾಹ ಐ ಓಂ ದೇವೇಭ್ಯ ಸ್ವಾಹ ಐ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ ಸಮರ್ಪಿತಾಯ ಸಪಾದ ಭಕ್ಷಾಯ ನಾಳಿಕೇರ ಖಂಡ ಸ್ವಾದೋದಕಾಯ ಪಂಚಫಲ ಮಹಾ ನಿವೇದ್ಯಂ ವಿಸರ್ಜಯಾಮಿ ಮುಖವಾಸನಾರ್ಥೆ ತಾಂಬೂಲಂ ಸಮರ್ಪಯಾಮಿ ಪೂಜಾ ಸಂಪೂರ್ಣಾರ್ಥೆ ಸೂರ್ಯಪುಷ್ಪದಕ್ಷಿಣಾಂ ಸಮರ್ಪಯಾಮಿ ಮಂಗಲ ನೀರಾಜನಂ ಕರಿಷ್ಯೆ ಓಂ ಆಶಾಸ್ತೆ ಯಜಮಾನೋಸೌ ಆಯುರಾಶಾಸ್ತೆ ಸುಪ್ರಜಾಸ್ತುಮಾಶಾಸ್ತೆ ಸಜಾತವನಸ್ಯಾಮಾಶಾಸ್ತೆ ಉತ್ತರಾಂದೇವ ಯಜ್ಜಾಮಾಶಾಸ್ತೆ ಭೂಯೋ ವಿಷ್ಕರ್ಣಮಾಶಾಸ್ತೆ ದಿವ್ಯಂಧಾಮಾಶಾಸ್ತೆ ವಿಶ್ವಂ ಪ್ರಿಯಮಾಶಾಸ್ತೆ ಯದನೇನ ವಿಶಾಶಾಸ್ತೆ ತದಸ್ಯಾತದೃದ್ಯಾತ್ ತದಸ್ಮೈ ದೇವಾರಾಧನಾಂ ತದಗ್ನೇರ್ದೇವೋ ದೇವೇಭ್ಯೋ ವ್ರತೆ ವಯಮಗ್ನೇರ್ಮಾನುಷಾಃ ಇಷ್ಟಂಚ ವೇತಂಚ ಉಭೇ ಚ ನೋದ್ಯಾ ವಾ ಪೃಥಿವೀ ಅಘೋಸಸ್ಪಾತಾಂ ಯಗತಿರ್ವಾಮಸ್ಯೇತಂಚ ನಮೋ ದೇವೇಭ್ಯಃ ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ ನೀರಾಜನಾಂತರೆ ಆಚಮನಂ ಸಮರ್ಪಯಾಮಿ ಆಚಮನಾನಂತರೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ದೇವತಾ ರಕ್ಷಾಂ ಶಿರಸಃ ಗೃಹ್ಣಾಮಿ ಗೋವಿಂದ 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 ಓಂ ಯಜ್ಞೇನ ಯಜ್ಞಮಯಂತ ದೇವಾತಾ ನಿರ್ಮಾಣ ಪ್ರಥಮಾನ್ಯಾಸನ್ನ ದೇಹನಾಕಂ ಮೈವಾನಸಂದೇ ತ್ರಪೂರ್ವೇ ಸಾಧ್ಯಾ ಸಂತಿ ದೇವಾಃ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ಯಾನಿ ಕಾನಿ ಚ ಪಾಪಾನಿ ನಿರ್ಮಾಂತ್ರಿತಾನಿ ಚ ತಾನಿ ತಾನೇ ವಿನಶ್ಯಂತೇ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವಾಯ್ ತ್ರಾಯಿಮಾಂ ಕೃಪಯಾ ದೇವಾಯ್ ಶರಣಾಗತವತ್ಸಲಾಯ್ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಭುವಾಯ್ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಪುರುಷೋತ್ತಮಾಯ್ ರಕ್ಷಮಾಂ ಜಗದೀಶ್ವರ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಪ್ರಾರ್ಥನಂ ಕರಿಷ್ಯೆ ಆತ್ಮೀಯ ವೀಕ್ಷಕರೇ ಈಗಾಗಲೇ ನಾವು ಸತ್ಯನಾರಾಯಣ ಪೂಜೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿದ್ದಾಯಿತು ರಕ್ಷೆಯನ್ನು ಸ್ವೀಕಾರ ಮಾಡಿದ್ದೇವೆ
ಸತ್ಯನಾರಾಯಣದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು. ನಾರಾಯಣನೇ, ನಾವು ಪ್ರತಿ ಹುಣ್ಣಿಮೆಯನ್ನು ನಾವು ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ವೀಕ್ಷಕರಿಗೋಸ್ಕರವಾಗಿ, ಅವರ ಕ್ಷೇಮಕ್ಕಾಗಿ, ಅವರ ಆರೋಗ್ಯಕ್ಕಾಗಿ, ವಿದ್ಯಾರ್ಥಿಗಳ ವಿದ್ಯಾಲಾಭಕ್ಕಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಆ ನಾರಾಯಣನ ಅನುಗ್ರಹ ಸದಾ ಕಾಲದಲ್ಲೂ ನಮಗೆ ಬೇಕಾಗಿರತಕ್ಕಂತಹದ್ದು. ನಾರಾಯಣನ ಮಹಾತ್ಮೆಯೇ ಅತಿ ಅಪಾರವಾಗಿರತಕ್ಕಂತಹದ್ದು. ನಾರಾಯಣ ಹೇಳುವಂತಹ ಅಷ್ಟಾಕ್ಷರಿ ಜಪ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಜಪವಾಗಿರತಕ್ಕಂತಹದ್ದು. ಜಪಯಜ್ಞ ಅತ್ಯಂತ ಪ್ರಿಯವಂತೆ ಮಹಾವಿಷ್ಣುವಿಗೆ, ಅದರಲ್ಲೂ ಸತ್ಯನಾರಾಯಣನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು, ವಿಶೇಷವಾದಂತಹ ಶ್ರದ್ಧಾಭಕ್ತಿಯುಳ್ಳಂತಹ ಪೂಜೆ. ಆದ್ದರಿಂದ ಇವತ್ತಿನ ದಿವಸ ನಮ್ಮವರೆಲ್ಲರೂ ಸಹಿತವಾಗಿ ಶ್ರದ್ಧಾಭಕ್ತಿಯಿಂದ ನಿನಗೆ ಪೂಜೆಯನ್ನು ಅರ್ಪಣೆ ಮಾಡಿದ್ದಾರೆ. ಆ ಪೂಜೆಯನ್ನು ಒಪ್ಪಿಕೊಂಡು ನಮ್ಮ ವೀಕ್ಷಕ ವರ್ಗದವರಿಗೆಲ್ಲರಿಗೂ ಸಹಿತವಾಗಿ ಸನ್ಮಂಗಳವನ್ನು ಉಂಟು ಮಾಡಿ, ಬರತಕ್ಕಂತಹ ಆಪತ್ತುಗಳು ಯಾವುದಿದ್ದರೂ ಸಹಿತವಾಗಿ ಅದನ್ನು ದೂರ ಮಾಡುವುದರ ಜೊತೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯಾದಂತಹ ತಮ್ಮ ಅನುಗ್ರಹ ನಮ್ಮವರಿಗೆಲ್ಲ ಬೇಕು, ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನಾ ಪುಷ್ಪಾಂಜಲಿಯನ್ನು ಸತ್ಯನಾರಾಯಣ ಸ್ವಾಮಿಯ ಪಾದ ಮೂಲಕ್ಕೆ ಅರ್ಪಣೆಯನ್ನು ಮಾಡ್ತೇವೆ. ನಾರಾಯಣಾಯ ನಮಃ, ಪುಷ್ಪಾಂಜಲಿಂ ಸಮರ್ಪಯಾಮಿ. ವೀಕ್ಷಕರೇ, ಈಗಾಗಲೇ ಪ್ರಾರ್ಥನೆಯನ್ನೂ ಸಹಿತವಾಗಿ ಮಾಡಿಕೊಂಡಿದ್ದಾಯಿತು, ಇನ್ನೇನು ಸಮರ್ಪಣೆ ಮಾಡುವಂತಹ ಸಂದರ್ಭ. ನಾವು ಸಮರ್ಪಣೆಯನ್ನು ಮಾಡುವಾಗ ಒಂದು ವಿಶೇಷತೆ ಇರತಕ್ಕಂಥದ್ದು, ನಾರಾಯಣ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಬಂದಂತಹ ನಾವು ಕರೆದಂತಹ ನಾರಾಯಣನನ್ನು ಕಳಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ನಾವು ಸಾಯಂಕಾಲದ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ನಾವು ಮರುದಿವಸ ಬೆಳಗ್ಗೆ ಕಳಿಸಬೇಕಾಗ್ತದೆ, ಸಾಯಂಕಾಲದಲ್ಲಿ ಕಳಿಸುವ ಹಾಗಿಲ್ಲ. ಆ ಕಲಶವನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಆದರೆ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಪ್ರತಿನಿತ್ಯವೂ ಕೆಲವು ಬದಲಾವಣೆಗಳು ಇದ್ದದ್ದರಿಂದ ಕರೆದ ತಕ್ಷಣದಲ್ಲೇ ನಾವು ಕಳಿಸಿಕೊಡುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಈಗ ನಾರಾಯಣದಲ್ಲಿ ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯನ್ನು ಕಳಿಸಬೇಕಾಗಿರ್ತಕ್ಕಂಥದ್ದಿದೆ. ನಿರೂಪಕಿಯವರು ಯಾವ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಫಲಶ್ರುತಿ ಮಂತ್ರವನ್ನು ತಿಳ್ಕೊಳ್ತಾ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ವೇದಿಕೆಯಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಸಂಪನ್ನಗೊಂಡಿದೆ. ಫಲಶ್ರುತಿ ಹಾಗೂ ಮಂತ್ರವನ್ನು ತಿಳ್ಕೋಬೇಕು. ಅದಕ್ಕಿಂತ ಮೊದಲು ಗುರುಗಳೇ, ನಾಳೆ ಚಂದ್ರಗ್ರಹಣ ಇರೋದ್ರ ಕಾರಣ ಇವತ್ತೇ ನಾವು ನಮ್ಮ ವೇದಿಕೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಕಳಶ ಇಟ್ಟು ಪೂಜೆ ಮಾಡಿದ್ದೀವಿ. ಈಗ ಇದನ್ನು ಸಂಜೆ ಇಟ್ಟರೆ ನೆಕ್ಸ್ಟ್ ಮರುದಿನ ನೀವು ಕಳಶನ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರಿ, ಆದರೆ ನಾಳೆ ಗ್ರಹಣ ಇರೋದ್ರಿಂದ ಇವತ್ತೇ ಮಾಡ್ಬೋದಾ ಗುರುಗಳೇ? ನೋಡಿ, ಗ್ರಹಣ ಇದ್ದರೂ ಸಹಿತವಾಗಿ ನಾಳೆ ಮಧ್ಯಾಹ್ನ ನಂತರದಲ್ಲಿ, ಜೊತೆಯಲ್ಲಿ ಮೂರು ಯಾಮದವರೆಗೆ ನಾವು ಅದರ ಸೂತಕವನ್ನು ಬಳಸಬೇಕಾಗಿರ್ತಕ್ಕಂಥದ್ದು. ಅರ್ಥಾತ್ ಮೂರು ಯಾಮ ಅಂತಂದರೆ ನಾವು ಸಾಧಾರಣವಾಗಿ ಬೆಳಗ್ಗೆ 8-9 ಗಂಟೆಯ ನಂತರ, ಆದ್ದರಿಂದ ಬೆಳಗ್ಗೆ ಪ್ರಾತಃಕಾಲದಲ್ಲಿ ಪೂಜೆಯನ್ನು ಮಾಡಿ ಕದಲಿಸಲಿಕ್ಕೆ ಅವಕಾಶ ಇದೆ. ಮನೆ ದೇವರಿಗೆಲ್ಲದಕ್ಕೂ ನಾಳೆ ಬೆಳಗ್ಗೆ ಪ್ರಾತಃಕಾಲದಲ್ಲಿ ಪೂಜೆ ಇದೆ, ಆದ್ದರಿಂದ ಆ ಸಂದರ್ಭದಲ್ಲಿ ಕದಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಒಮ್ಮೆ ಅವಕಾಶ ಇಲ್ಲದವರು ಇಂದಿನ ದಿವಸವೇ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಯ ಕಲಶವನ್ನು ಕದಲಿಸಬೇಕಾಗಿರ್ತಕ್ಕಂಥದ್ದು. ನಾವು ದೇವತೆಗಳನ್ನು ಕರೆದು ಆನಂದರೆ ಪೂಜೆ ಆದ ನಂತರದಲ್ಲಿ ಕಳಿಸಿಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಕೊನೆಗೆ ಒಂದು ಮಂತ್ರವನ್ನು ಹೇಳ್ತಾರೆ, ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಮತಕೃತಾಂ ಇಷ್ಟಕಾಮ್ಯಾತ್ ಸಿದ್ಧಾರ್ಥಂ ಪುನರಾಗಮನಾಯ ಚ. ಮತ್ತೆ ಪುನಃ ಕರೆದಾಗ ಬರಬೇಕು ಅಂತ ದೃಷ್ಟಿಯಿಂದ ಆ ರೀತಿಯಲ್ಲಿ ಮಾಡುವಂಥ ಒಂದು ಪದ್ಧತಿ ಇರತಕ್ಕಂಥದ್ದು. ನೋಡಿ, ಇವತ್ತಿನ ದಿವಸ ನಮ್ಮ ಪೂಜೆ ಮುಗಿದಿದೆ, ಈಗಾಗಲೇ ನಾವು ಸತ್ಯನಾರಾಯಣನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ, ಜೊತೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿರತಕ್ಕಂಥದ್ದು. ಹಾಗಂತ ಇವತ್ತಿನ ಫಲಶ್ರುತಿಯ ಮಂತ್ರ ಯಾವುದಾಗಿದ್ರೆ, ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇ ವಚ ಆಗತ ಸುಖ ಸಂಪತ್ತಿ ಪುಣ್ಯಾಚ ತವ ದರ್ಶನಾತ್. ಇದೇ ಮಂತ್ರವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ಗತಂ ಪಾಪಂ, ಪಾಪವೆಲ್ಲವೂ ಗತವಾಗಬೇಕು, ದುಃಖವೆಲ್ಲ ಗತವಾಗಬೇಕು. ಗತ ಅಂದರೆ ಹೋಗಬೇಕು. ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇ ವಚ, ದಾರಿದ್ರ್ಯವೂ ಸಹಿತವಾಗಿ ಹೋಗಬೇಕು. ಆಗತ ಸುಖ ಸಂಪತ್ತಿ, ಬರುವಂತಹ ಸುಖ ಸಂಪತ್ತು ಏನಿದೆಯೋ ಅದರಿಂದ, ನಿನ್ನ ದರ್ಶನದಿಂದ, ನಿನ್ನ ಅನುಗ್ರಹದಿಂದ ಅದೆಲ್ಲವೂ ಸಹಿತವಾಗಿ ನಮ್ಮ ಮನೆಯಲ್ಲಿ ತುಂಬಲಿ ತುಳುಕಾಡಲಿ ಅಂತ ಈ ಮಂತ್ರವನ್ನು ನಾವು ಪಠನ ಮಾಡಬೇಕಾಗಿರ್ತಕ್ಕಂಥದ್ದು. ನೀವು ಪಠನ ಮಾಡ್ಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ, ನಿಮಗಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ. ಸಣ್ಣ ಮಕ್ಕಳಿಗೆ, ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ, ತರುಣ ತರುಣಿಯರಿಗೆ, ವಯೋವೃದ್ಧರಿಗೆ, ಎಲ್ಲರಿಗೂ ಸಹಿತವಾಗಿ ಸತ್ಯನಾರಾಯಣ ಪ್ರಸಾದ ಸಿಗಲಿ, ಸತ್ಯನಾರಾಯಣನ ಅನುಗ್ರಹದಿಂದ ನಿಮ್ಮ ಸಂಕಷ್ಟಗಳು ದೂರವಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಸತ್ಯನಾರಾಯಣ ಸ್ವಾಮಿಯನ್ನು ನಾವು ಕದರಿಸ್ತೋಣ.
ಓಂ ಉತ್ತಿಷ್ಠ ಬ್ರಹ್ಮಣಸ್ಪತೇ ದೇವ ಇಂದಸ್ತೇಮಹೇ ಉಪಪ್ರಯಿತ ವರದಸ್ತುಧಾ ನಮಃ ಇಂದ್ರ ಪ್ರಾಶೋರ್ಭವಾಸಚ ಯಾಂತ ದೇವಗಳ ಆಶ್ರವೇ ಪೂಜಾ ಮಾದಾಮಿತ್ರಿತಾಂ ಇಷ್ಟಕಾಮ್ಯಾಂ ಸಿದ್ಧಾರ್ಥಂ ಪುನರಾಗಮನಾಯ ಚ ಆವಾಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕುತ ಆಜಾತ ಕುತ ಏವಂ ವಿಸೃಷ್ಟಿ ಅರ್ವಾಗ್ ದೇವ ಅಸ್ಯ ವಿಸರ್ಜನಾಯ ಕ್ಷೇಮಾಯ ವಿಜಯಾಯ ಚ ಪುನಃಸಂದರ್ಶನಾಯ ಚ. ನೋಡಿ, ನಾವು ಕದಲಿಸಿದ ನಂತರ ಹೇಳಬೇಕಾಗಿರ್ತಕ್ಕಂಥದ್ದು ಕ್ಷೇಮಾಯ ವಿಜಯಾಯ ಚ ಪುನಃಸಂದರ್ಶನಾಯ ಚ, ಮತ್ತೆ ನಿನ್ನ ಸಂದರ್ಶನವನ್ನು ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಈಗಾಗಲೇ ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಒಂದು ಮಂತ್ರವನ್ನು ಹೇಳಬೇಕಾಗಿರ್ತಕ್ಕಂಥದ್ದು. ನಾರಾಯಣ ಪ್ರಸಾದಂತೋ ಗೃಹೀತ್ವ ಭಕ್ತಿಭಾವತ ಸರ್ವಾನ್ ಕಾಮಾನವಾಪ್ನೋತಿ ಪ್ರೇತ್ಯ ಸಾಯುಜ್ಯ ಮಾಪ್ನುಯಾತ್. ಮಂತ್ರವನ್ನು ಹೇಳಿ ನಾವು ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಭಕ್ತಿಭಾವತ ಅಂತ ಹೇಳಿದ್ದಾರೆ, ಭಕ್ತಿಭಾವತ ಅಂತ ಹೇಳಲಿಲ್ಲ. ಆದ್ದರಿಂದ ಪ್ರಸಾದ ಇಷ್ಟೇ ಇದ್ರೂ ಸಹಿತವಾಗಿ ಅದು ಪರಮ ಪಾವನವಾಗಿರ್ತಕ್ಕಂಥದ್ದು. ಅದರಿಂದ ಒಂದು ಸ್ಪೂನಲ್ಲೇ ಒಂದು ಪ್ರಸಾದ ಕೊಟ್ಟರುಗಳಾದರೂ ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದೇನು ಅವರಿಗಷ್ಟು ಕೊಟ್ಟರು ನಮಗೆ ಮಾತ್ರ ಇಷ್ಟೇ ಕೊಟ್ಟರು ಅಂತ ಹೇಳುವ ಆ ಭಾವನೆ ಇಟ್ಕೊಳ್ಬೇಡಿ. ಶ್ರದ್ಧಾಭಕ್ತಿಯಿಂದ ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡಿ ಪಾಲಿಗೆ ಬಂದದ್ದೇ ಪಂಚಾಮೃತ. ಸುಮಂಗಲೇರ್ಯಂ ವಧೋಹ ಇಮಾಂ ಸಮೇ ತಪಶ್ಯತಾಂ ಸೌಭಾಗ್ಯ ವಸ್ಯೇ ದತ್ವಾ ಯಾಥಾಸ್ತಂ ವಿಪರೇತನ ದೀರ್ಘ ಸುಮಂಗಲೀ ಭವ. ದೀರ್ಘಾಯುಷ್ಯ ವೀಕ್ಷಕರೇ, ಇಲ್ಲಿಗೆ ನಮ್ಮ ವೇದಿಕೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಸಂಪನ್ನಗೊಂಡಿದೆ. ಆ ಸ್ವಾಮಿಯ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಈ ವಿಶೇಷ ದಿನದಂದು ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ರಾಹು ಮತ್ತು ಚಂದ್ರನ ಯುತಿ. ನೋಡಿ, ರಾಹುಚಂದ್ರರು ಪರಸ್ಪರ ಶತ್ರುಗಳು. ಅದರಲ್ಲೂ ರಾಹುವಿನ ಸಮೀಪಕ್ಕೆ ಚಂದ್ರ ಬರ್ತಾ ಇದ್ದಾನೆ, ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ, ಬರ್ತಾ ಇದ್ದಾನೆ ಅಂದರೆ ಗ್ರಹಣ ಸಂಭವವಾಗುವಂತಹ ದಿವಸ ನಾಳೆಯ ದಿವಸ. ಭರಣಿ ನಕ್ಷತ್ರದಲ್ಲಿ ಗ್ರಹಣ ಸಂಭವ ನಾಳೆಯ ದಿವಸ. ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರ ಇರತಕ್ಕಂಥದ್ದಿದೆ. ಇಂತಿರುವಾಗ ಮೇಷರಾಶಿಯವರಿಗೆ ಸುಖಾಧಿಪತಿಯ ಸ್ಪರ್ಶವಾದ್ದರಿಂದ ಸಂಸಾರದಲ್ಲಿ ಸುಖ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಲಾಭಸ್ಥಾನದಲ್ಲಿ ಬಾಧಾಸ್ಥಾನದಲ್ಲಿ ಮಾಂದಿರುವುದರಿಂದ ಮನೆಯಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆಯಬಹುದು. ಸ್ವಲ್ಪ ಜಾಗೃತಿಯಾಗಿರಿ ಗ್ರಹಣ ಸಂದರ್ಭದಲ್ಲಿ. ಇಂದಿನ ದಿವಸ ಮಾಂದಿಯು ಬಾಧಾಸ್ಥಾನದಲ್ಲಿರುವುದರಿಂದ ಮಾಂದಿ ದೋಷದಿಂದ ಬಾಧೆಗಳು ಉಂಟಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಇರುವುದರಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ. ಅಹಿತಕರ ಘಟನೆಯಿಂದ ಮನಸ್ಸಿನ ಮುದವನ್ನು ದೂರ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ ಮೇಷರಾಶಿಯವರಿಗೆ. ನೋಡಿ, ಸಪ್ತಮದಲ್ಲಿರತಕ್ಕಂತಹ ರವಿ ಮತ್ತು ಕೇತುವಿನ ಯುತಿಯು ಅಷ್ಟೇನು ಶುಭವಾಗಿಲ್ಲ. ಒಟ್ಟಾರೆ ಮೇಷರಾಶಿಯವರಿಗೆ ಕಷ್ಟದಾಯಕವಾದಂತಹ ದಿವಸ ಇವತ್ತಿನ ದಿವಸ. ಈ ದೋಷ ಪರಿಹಾರಕ್ಕಾಗಿ ಈಗಾಗಲೇ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಿ. ರಾತ್ರಿಯ ಕಾಲದಲ್ಲಿ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡ್ಕೊಳ್ಳಿ, ಜೊತೆಯಲ್ಲಿ ಶಿವ ಸಂಕಲ್ಪವನ್ನು ಮಾಡ್ಕೊಳ್ಳಿ. ರುದ್ರಾಭಿಷೇಕವನ್ನು ಇವತ್ತಿನ ದಿವಸ ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ ಮೇಷರಾಶಿಯವರಿಗೆ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಆರನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿದ್ದಾನೆ. ಹಾಗಂತ ಧನಸ್ಥಾನದಲ್ಲಿ ಕುಜ ಇದ್ದಾನೆ. ಧನಾಧಿಪತಿಯಾದಂತಹ ಬುಧನೂ ಸಹಿತವಾಗಿ ಶತ್ರು ರಾಶಿಯಲ್ಲಿ. ಹಣಕಾಸಿಗೆ ತೊಂದರೆ, ಬರಬೇಕಾದಂತಹ ಹಣ ಬರಬೇಕಿತ್ತು ಬರೋದಿಲ್ಲ. ಹಣ ಬರ್ತದೆ ಅಂತ ಸಾಕಷ್ಟು ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದೀರಿ, ಅದರಿಂದ ನಿಮಗೆ ಸಾಕಷ್ಟು ತೊಂದರೆ ಗೊಂದಲ ಉಂಟಾಗುವ ಸಾಧ್ಯತೆ. ಇಲ್ಲಿ ತೊಂದರೆ ಹಣ ಬರದೆ ಹೋದ್ರಿಂದ ತೊಂದರೆ ಆಯಿತು, ಗೊಂದಲ ಯಾಕೆ, ಹಣ ಬರ್ತದೆಯೋ ಇಲ್ವೋ ಹೇಳುವಂತಹ ಗೊಂದಲ ಉಂಟಾಗುವ ಸಾಧ್ಯತೆ. ಬರಬೇಕಿತ್ತು ಬಂದಿಲ್ಲ, ಅದೇ ಗೊಂದಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಸಪ್ತಮಾಧಿಪತಿಯಾದಂತಹ ಕುಜನು ದ್ವಿತೀಯ ಸ್ಥಾನದಲ್ಲಿದ್ದರಿಂದ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಕಹಿ ವಾತಾವರಣ ಇವತ್ತಿನ ದಿವಸ ಇರತಕ್ಕಂಥದ್ದಿದೆ.
ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸತ್ಯನಾರಾಯಣ ವ್ರತಾಚರಣೆಯಲ್ಲಿ ಪಾಲ್ಗೊಳ್ಳೋದು. ಈಗಾಗಲೇ ಪಾಲ್ಗೊಂಡಿದ್ದೀರಿ, ನಮಸ್ಕಾರವನ್ನು ಮಾಡಿಕೊಂಡಿದ್ದೀರಿ, ಆದರೆ ಇಂದಿನ ದಿವಸ ಸಾಯಂಕಾಲದ ಸಂದರ್ಭದಲ್ಲಿ ನೀವು ಸತ್ಯನಾರಾಯಣ ಪೂಜೆ ಮಾಡಿಕೊಳ್ಳುವುದರಿಂದ ನಾಳೆಗೆ ಮಾಡಬೇಕಿತ್ತು ಸತ್ಯನಾರಾಯಣ ಪೂಜೆ. ದೊಡ್ಡ ಗೌರಿ ಪೂಜೆ ನಾಳೆಗೆ ಅಲ್ವೇ, ಕಾರ್ತಿಕ ಮಾಸದ ಶುಕ್ಲಪಕ್ಷದ ಪೌರ್ಣಿಮೆ ಅಂದರೆ ದೊಡ್ಡ ಗೌರಿ ಪೂಜೆ ಮಾಡಬೇಕಾದಂತಹ ದಿವಸ. ಆದರೆ ನಾಳೆ ಗ್ರಹಣ ಇರುವುದರಿಂದ ಇಂದಿನ ದಿವಸವೇ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ವೃಷಭ ರಾಶಿಯವರು, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕ ಇದ್ದಾನೆ, ಮಾಂದಿಯ ದೃಷ್ಟಿ ಇದೆ. ನೋಡಿ ಎಷ್ಟು ತೊಂದರೆ, ಕಷ್ಟದ ಮೇಲೆ ಕಷ್ಟ, ಒಂದು ಗುದ್ದಲ್ಲ ಇಲ್ಲಿ, ಹಲವಾರು ಗುದ್ದು ಬೀಳುವ ಸಾಧ್ಯತೆ ಇರತಕ್ಕಂಥದ್ದು. ಬಿದ್ದವನಿಗೆ 100 ಗುದ್ದು ಅಳುವಂಥ ಒಂದು ಗಾದೆ ಇದೆ. ಆದ್ದರಿಂದ ಕುಜನಿಂದ ನೀವು ಬಿದ್ದು ಹೋಗಿದ್ದೀರಿ, ಅದರ ಮೇಲಿಂದ ನಿಮಗೆ 100 ಗುದ್ದು ಬೀಳುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಸ್ವಲ್ಪ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರು. ಕಾರಣ ಯಾಕೆ, 9ನೇ ಮನೆಯಲ್ಲಿರ್ತಕ್ಕಂತಹ ಮಾಂದಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ, ಆದ್ದರಿಂದಲೇ ನಿಮಗೆ 100 ಗುದ್ದು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಅಷ್ಟಮ ಶನಿಯ ಕಾಟ, ಮಾಂದಿಯ ದೃಷ್ಟಿಯ ಕಾಟ, ಇವೆರಡೂ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮಿಥುನ ರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ ಅಂದರೆ ಯಾವ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವುದಿಲ್ಲ, ಕಷ್ಟಪಟ್ಟಿದ್ದಕ್ಕೆ ತಕ್ಕ ಫಲವೂ ಸರಿಯಾಗಿ ಸಿಗುವುದಿಲ್ಲ, ಸಾಕಷ್ಟು ತೊಂದರೆಯನ್ನು ಪಡಬೇಕಾದಂತಹ ಸಂದರ್ಭ. ಬೆಳಗ್ಗೆಯಿಂದ ಆರಂಭಿಸಿ ಸಾಯಂಕಾಲದವರೆಗೆ ನೀವು ದುಡಿಮೆಯನ್ನು ಮಾಡ್ತೀರಿ, ಆ ನೀವು ದುಡಿದದ್ದಕ್ಕೆ ನೀವು ಹಣವನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು. ಆ ಹಣವನ್ನು ಕೊಡುವ ವ್ಯಕ್ತಿ, ಇವತ್ತು ಹಣ ಇಲ್ಲ, ನಿಮಗೆ ಇನ್ನು 3 ದಿವಸದ ಮೇಲೆ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗಬಹುದು, ಮನೆಯಿಂದ ಬರುವಾಗ ಒಂದು ಬ್ಯಾಗ್ ತೊಗೊಂಡು ಬಂದಿರ್ತೀರಿ, ಮನೆಗೆ ಹೋಗುವಾಗ ಸ್ವಲ್ಪ ಅಕ್ಕಿ ತರಕಾರಿ ಎಲ್ಲ ಮನೆ ಬಳಕೆಯ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗಬೇಕು. ಇವತ್ತು ಬಂದ ಹಣದಲ್ಲಿ ಹಣವೇ ಬರೋದಿಲ್ವಲ್ಲೇ 3 ದಿವಸದ ಮೇಲೆ ಅಂದರೆ, ಆಗ ನೀವು ಮಾಡಬೇಕಾದ್ದು ಆ ಚೀಲವನ್ನು ಅವನ ಕೈಯಲ್ಲೇ ಕೊಟ್ಟು ಹೋಗ್ಬೇಕು. ಬ್ಯಾಗನ್ನು ಯಾರ ಕೈಯಲ್ಲಿ, ಹಣ ಕೊಡುವವನ ಕೈಯಲ್ಲಿ. ನೀವು ಹಿಡ್ಕೊಂಡು ಹೋದರೆ ಏನಾಗುತ್ತೆ, ಮನೆಗೆ ಹೋಗುವಾಗ ಮನೆಯಲ್ಲಿರುವವರ ದಂಡನೆಯ ಮಾತನ್ನು ಕೇಳಬೇಕಾಗ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು. ಇವತ್ತಿನ ದಿವಸ ನಿಮ್ಮ ಕಷ್ಟ ಕಾರ್ಯಕ್ಕೆ ಒದಗಿ ಬರುವ ಹಣ ಇಲ್ಲ, ಆದ್ದರಿಂದ ಪರಿಸ್ಥಿತಿಗೆ ಅನುಗುಣವಾಗಿ ಲಕ್ಷ್ಮೀ ಪ್ರಾಪ್ತಿಗೋಸ್ಕರವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸತ್ಯನಾರಾಯಣ ಸ್ವಾಮಿಯ ಜೊತೆಯಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಪ್ರಾರ್ಥನೆ ಮಾಡಿಕೊಳ್ಳಿ. ಶುಭವಾಗುತ್ತೆ ಇಂದಿನ ದಿವಸ ನಾರಾಯಣನ ಸನ್ನಿಧಾನದಲ್ಲಿ. ಮಿಥುನ ರಾಶಿಯವರು ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಕರ್ಮ ರಾಶಿಯಲ್ಲಿ ರಾಹುವಿನೊಟ್ಟಿಗಿದ್ದಾನೆ, ಪಾಪಗ್ರಹಗಳ ಒಟ್ಟಿಗಿದ್ದಾಗ ಕರ್ಮದಲ್ಲಿ ಲೋಪ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಲೋಪ ಉಂಟಾಗುವಂತಹ ಸಾಧ್ಯತೆ. ಕೆಲಸ ಕಾರ್ಯದಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೆಲವಷ್ಟು ವಸ್ತುಗಳೇ ಬದಲಾವಣೆಯಾದೀತು, ಅದರಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಕಾರಣ ಕರ್ಮದಲ್ಲಿರ್ತಕ್ಕಂತಹ ರಾಹು. ಜೊತೆಯಲ್ಲಿ ನೋಡಿ, ಭಾಗ್ಯದಲ್ಲಿ ಗುರು ಇದ್ದಾನೆ, ಗುರುವಿನ ದೃಷ್ಟಿ ಇದೆ, ಆದರೆ ಶನಿಯ ದೃಷ್ಟಿ ಇರುವುದರಿಂದ ಸಾಕಷ್ಟು ತೊಂದರೆ. ಇಲ್ಲಿ ಗುರುವಿನ ಮೇಲೂ ಶನಿಯ ದೃಷ್ಟಿ, ನಿಮ್ಮ ರಾಶಿಯ ಮೇಲೂ ಶನಿಯ ದೃಷ್ಟಿ ಇರುವುದರಿಂದ ಸಾಕಷ್ಟು ತೊಂದರೆಯೂ ಇರತಕ್ಕಂಥದ್ದಿದೆ. ಇಲ್ಲಿ ಭಾಗ್ಯದ ಜೊತೆಯಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಇಲ್ಲಿ ಸುಖವೂ ಇದೆ, ದುಃಖವೂ ಇದೆ, ದುಃಖ ಕಡಿಮೆ ಇದೆ, ಸುಖ ಜಾಸ್ತಿ ಇದೆ. ಆದ್ದರಿಂದ ಯೋಚನೆ ಮಾಡಬೇಕಾದ್ದಿಲ್ಲ, ಸುಖ ಜಾಸ್ತಿ ಇದ್ದದ್ದರಿಂದ ದುಃಖವು ಅದರಲ್ಲಿ ಅಡಕವಾಗಿ ಹೋಗ್ತದೆ, ಪರಿಹಾರವಾಗಿ ಹೋಗ್ತದೆ, ಚಿಂತೆಯನ್ನು ಕಳೆದು ಹೋಗ್ತದೆ. ಆದ್ದರಿಂದ ಯೋಚನೆ ಮಾಡಬೇಕಾದ್ದಿಲ್ಲ. ಕರ್ಕಾಟಕ ರಾಶಿಯವರು ಚಿಂತಾರಾಶಿ ಅಲ್ವೇ, ನಿಮ್ಮ ರಾಶ್ಯಾಧಿಪತಿ ಚಂದ್ರ, ಆದ್ದರಿಂದ ಚಿಂತೆ ಜಾಸ್ತಿ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಕಾರ್ತಿಕ ಮಾಸದ ಸೋಮವಾರ ದಿವಸ ಸೋಮಶೇಖರನ ಆರಾಧನೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ, ಅವನಿಗೆ ರುದ್ರಮಂತ್ರ ಅಂದರೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು, ಆ ರುದ್ರಮಂತ್ರವನ್ನು ಪಠನ ಮಾಡುವುದರ ಮೂಲಕವಾಗಿ ಓಂ ಪರಿಣೋ ರುದ್ರಸ್ಯ ಹೇತರ್ವೃಣಕ್ತು ಪರಿತ್ವೇಷಸ್ಯ ದುರ್ಮತಿರ ಗಾಯೋ ಅವಸ್ಥಿರ ಭಗವದ್ಭ್ಯಸ್ತನು ಶ್ವಮೇಢ್ವ ಸ್ತೋಕಾಯ ತನಯಾಯ ಮೃಡಯ ರುದ್ರಮಂತ್ರ. ಆ ರುದ್ರಮಂತ್ರಾದಿಗಳನ್ನು ಹೇಳುವುದರಿಂದ, ಇದು ಒಂದೇ ಮಂತ್ರ, ರುದ್ರಮಂತ್ರಾದಿಗಳನ್ನು ಹೇಳುವಾಗ ಅಂದರೆ ಎಲ್ಲ ಮಂತ್ರಗಳನ್ನು ಹೇಳಬೇಕು. ಅದರಲ್ಲಿ ಸಾಧಾರಣವಾಗಿ ಎಷ್ಟು ಮಂತ್ರ, 136 ಮಂತ್ರ ಏನೋ ಬರ್ತದೆ. ಆ ಮಂತ್ರಗಳನ್ನೆಲ್ಲವನ್ನು ನೀವು ಪಠನ ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಾದಿಗಳು, ಬಾಧೆಗಳು, ತೊಂದರೆಗಳು, ಕಷ್ಟಗಳು, ದುಃಖಗಳು, ದುಮ್ಮಾನಗಳು, ದುಗುಡಗಳು ಎಲ್ಲವೂ ಪರಿಹಾರವಾಗ್ತದೆ.
ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು, ಸಿಂಹ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂತಹ ರವಿ ನೀಚ ಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಗೂ ಮಾಂದ್ಯ ದೃಷ್ಟಿ ಇರತಕ್ಕಂಥದ್ದು ನೋಡಿ. ಕುಂಭರಾಶಿಯಲ್ಲಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ನೇರವಾದ ದೃಷ್ಟಿಯಲ್ಲಿ ನೋಡ್ತಾನೆ ಅಂದರೆ ಸಾಕಷ್ಟು ತೊಂದರೆ ಇದೆ ಅಲ್ವೇ. ಧನಾತ್ಮಕ ಶಕ್ತಿಗಳೆಲ್ಲವೂ ಸಹಿತವಾಗಿ ನಶಿಸಿ ಹೋಗ್ತದೆ, ಋಣಾತ್ಮಕ ಶಕ್ತಿಗಳು ವಿಜೃಂಭಿಸ್ತದೆ, ಸಕಾರಾತ್ಮಕ ಶಕ್ತಿಗಳಿಗೆ ಬಲ ಇಲ್ಲ, ಇಲ್ಲಿ ನಕಾರಾತ್ಮಕ ಶಕ್ತಿಗಳೇ ನಿಮಗೆ ಕಂಡು ಬರ್ತದೆ. ಎಲ್ಲಿ ನೋಡಿದರೂ ಸಹಿತವಾಗಿ ಏನೋ ಒಂದು ರೀತಿಯ ಅಂತಹ ಗೊಜಲು 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 ಏನು ಅಂತ ಹೇಳಲಿಕ್ಕಾಗಲ್ಲ. ಮನಸ್ಸಿಗೆ ಅಸಮಾಧಾನ, ಸಮಾಧಾನವಿಲ್ಲದ ದಿವಸ. ಇಲ್ಲಿ ಕೂಡಿರ್ತೀರಿ ಹೇಳ್ತೀರಿ, ಅಲ್ಲಿ ಕೂಡಿರ್ತೀರಿ ಹೇಳ್ತೀರಿ, ಆ ಕುರ್ಚಿ ಈ ಕುರ್ಚಿ ಇದ್ದ ಕುರ್ಚಿಯ ಮೇಲೆಲ್ಲ ಕೂತು ಎದ್ದು ಬಿಡ್ತೀರಿ, ಆದರೂ ಸಹಿತವಾಗಿ ಸಮಾಧಾನ ಆಗೋದಿಲ್ಲ. ಒಟ್ಟಾರೆ ಸಮಾಧಾನ ಇಲ್ಲದ ದಿವಸವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಇಂದಿನ ದಿವಸ ರುದ್ರ ನಮಕ ಚಮಕಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ಮಹಾನ್ಯಾಸ ನಘುನ್ಯಾಸಾದಿಗಳನ್ನು ಮಾಡಿಕೊಳ್ಳುವುದರಿಂದ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಸಿಂಹರಾಶಿಯವರು ದೋಷ ಪರಿಹಾರಕ್ಕಾಗಿ. ಕನ್ಯಾರಾಶಿಯವರ ಪರವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ ನೋಡಿ. ನಿಮ್ಮ ರಾಶಿಗೆ ಅಂಗಾರಕನ ದೃಷ್ಟಿ ಬೇರೆ, ಅಂಗಾರಕನೂ ಸಹಿತವಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದರಿಂದ ತೊಂದರೆಯೂ ಇದೆ. ಅರ್ಥಾತ್ ಇಲ್ಲಿ ಮಿಶ್ರ ಫಲ ಇರತಕ್ಕಂಥದ್ದೇ ಕನ್ಯಾರಾಶಿಯವರಿಗೆ. ಅರ್ಧ ಅಶುಭ ಫಲ, ಅರ್ಧ ಶುಭ ಫಲ ಇರತಕ್ಕಂಥದ್ದು. ಅಶುಭ ಫಲ ಮೊದಲಿದೆ, ಶುಭ ಫಲ ಆಮೇಲಿದೆ. ಯೋಚನೆ ಮಾಡಬೇಕಾದಿಲ್ಲ, ಮೊದಲೇ ಶುಭ ಫಲ ಅನುಭವಿಸಿ ಆಮೇಲೆ ಅಶುಭ ಫಲ ಅನುಭವಿಸಿದರೆ ಕಹಿ ವಾತಾವರಣ ನೋಡಿ. ನಾವು ದೊಡ್ಡ ಬಟ್ಟೆಯನ್ನು ಉಟ್ಟರೆ, ದೊಡ್ಡ ಸೀರೆ ಆಯ್ತು, ಸಾಧಾರಣವಾಗಿ 50-60 ಸಾವಿರ ರೂಪಾಯಿ ಸೀರೆ, ಅದನ್ನು ನೀವು ಒಳ್ಳೆಯ ರೇಷ್ಮೆ ಸೀರೆಯನ್ನು ಉಡಬೇಕು. ಅದನ್ನು ನೀವು ಮೊದಲು ಉಟ್ಟು ಆಮೇಲೆ ಒಂದು 100-200 ರೂಪಾಯಿಯ ನೂಲಿನ ಸೀರೆ ಉಟ್ಟರೆ ಚೆನ್ನಾಗಿ ಕಾಣುತ್ತಾ? ಚೆನ್ನಾಗಿ ಕಾಣೋದಿಲ್ಲ. ಮೊದಲು 100-200 ರೂಪಾಯಿಯ ಸೀರೆಯನ್ನು ಉಟ್ಟು ಆಮೇಲೆ ದೊಡ್ಡ ಸೀರೆ ಉಟ್ಟರೆ ನಿಮಗೆ ಒಂದು ರೀತಿಯಾದಂತಹ ಗೌರವ. ಅರ್ಥಾತ್ ಧನಿಕನಾಗಿ ದಾರಿದ್ರ್ಯವನ್ನು ಅನುಭವಿಸುವುದಕ್ಕಿಂತ ದಾರಿದ್ರ್ಯವನ್ನು ಅನುಭವಿಸಿ ಧನಿಕನಾದಲ್ಲಿ ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನಮಗೆ ಕಷ್ಟ ಬರೋದಿದ್ರೆಲ್ಲ ಮೊದಲು ಬರಬೇಕು ಪ್ರಾಯ ಇದ್ದಾಗ. ಪ್ರಾಯ ಹೋದ ಮೇಲೆ ನಮಗೆ ಸುಖ ಬರಬೇಕು. ಅದೇ ನಮಗೆ ಪ್ರಾಯದ ಕಾಲದಲ್ಲಿ ಸುಖ ಇದ್ದು ಅಂತ್ಯಕಾಲದಲ್ಲಿ ನಮ್ಮ ದೇಹ ಜೀರ್ಣವಾಗುವಂತಹ ಕಾಲದಲ್ಲಿ ನಾವು ಕಷ್ಟವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದ್ದರಿಂದ ದೋಷ ಪರಿಹಾರಕ್ಕಾಗಿ ನೀವು ಇಂದಿನ ದಿವಸ ಸತ್ಯನಾರಾಯಣನನ್ನು ಆರಾಧಿಸಿ, ಜೊತೆಯಲ್ಲಿ ವಿಶೇಷವಾಗಿ ಪರಮೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ. ಶಿವಾನುಗ್ರಹದಿಂದ ಎಲ್ಲವೂ ಸಹಿತವಾಗಿ ನಮಗೆ ಅನುಕೂಲಕರವಾಗಿ ಆಗ್ತದೆ. ಶಿವ ಹೇಳುವಂತಹ ಶಬ್ದಕ್ಕೆ ಶಾಂತಿ ಹೇಳುವಂತಹ ಹೆಸರಿರ್ತಕ್ಕಂಥದ್ದು. ಆದ್ದರಿಂದ ನಾವು ಶಾಂತತೆಯನ್ನು ಬಯಸಬೇಕು ಅಂತಾದರೆ ಶಿವಾನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಂದಿನ ದಿವಸ ನಿಮ್ಮ ಕಷ್ಟ ದೋಷ ಪರಿಹಾರಕ್ಕೆ ಶಿವಾನುಗ್ರಹ ಮಾಡಿಕೊಳ್ಳಿ, ಶುಭವಾಗ್ತದೆ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ, ಕೇತು, ಬುಧ, ಶುಕ್ರರು ನೋಡಿ. ಸಾಕಷ್ಟು ಶುಭವೂ ಇದೆ, ಸಾಕಷ್ಟು ಅಶುಭವೂ ಇದೆ ತುಲಾ ರಾಶಿಯವರಿಗೆ. ಕಷ್ಟ ದುಃಖ ಎರಡೂ ಇರತಕ್ಕಂಥದ್ದು. ಸುಖ ದುಃಖ, ಸುಖ ದುಃಖೇ ಸಮೇ ಚೈವ ಲಾಭಾಲಾಭೋ ಜಯ ಜಯೋ. ಸುಖ ದುಃಖ ಸಮವಾಗಿದೆ ಅಂತಾದರೆ ಮನುಷ್ಯನ ಜೀವನದಲ್ಲಿ ಸುಖ, ಲಾಭಾಲಾಭ, ಲಾಭವೂ ಇರಬೇಕು ಅಲಾಭವೂ ಇರಬೇಕು. ಅರ್ಥಾತ್ ಅಲಾಭ ಇಲ್ಲ ಅಂತಾದರೆ ನಿಮಗೆ ಲಾಭ ಬಂದಿದ್ದು ಗೊತ್ತಾಗಲ್ಲ. ಲಾಭ ಅಲಾಭ ಎರಡೂ ಇದೆ ಅಂತಾದರೆ ಅದರಿಂದ ನಿಮಗೆ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ. ಸುಖ ದುಃಖೇ ಸಮೇ ಚೈವ ಲಾಭಾಲಾಭೋ ಜಯ ಜಯೋ ನೋಡಿ. ಇಲ್ಲಿ ಜಯಪ್ರಾಪ್ತಿ, ವಿಜಯಪ್ರಾಪ್ತಿ, ವಿಜಯಪ್ರಾಪ್ತಿ ಅಥವಾ ನಷ್ಟಪ್ರಾಪ್ತಿ ಇವೆರಡೂ ಸರಿಯಾಗಿರಬೇಕಾಗಿರ್ತಕ್ಕಂಥದ್ದು. ದುಃಖ ಪ್ರಾಪ್ತಿಯೂ ಹೌದು, ಜಯಪ್ರಾಪ್ತಿಯೂ ಹೌದು, ಈ ರೀತಿಯಲ್ಲಿ ಪಡೆಯಬೇಕಾಗಿರ್ತಕ್ಕಂಥದ್ದು. ಅರ್ಥಾತ್ ಎರಡೂ ಸರಿಸಮವಾಗಿದೆ ಅಂದರೆ ಸಂಸಾರದಲ್ಲಿ ಸುಖ ಇರ್ತದೆ. ಇಲ್ಲದಿದ್ದಲ್ಲಿ ಗಂಡ ಮತ್ತು ಹೆಂಡತಿಯರ ಇಬ್ಬರಲ್ಲೂ ನೀನು ಮಾಡು, ನೀನು ಮಾಡು, ನೀನು ಮಾಡು, ನೀನು ಅಡುಗೆ ಮಾಡು, ನೀನು ಕಸ ಗುಡಿಸು, ಈ ರೀತಿಯಲ್ಲಿ ಗಂಡ ಹೆಂಡತಿಯರು ಜಗಳ ಮಾಡ್ತಾ ಇದ್ದುಬಿಟ್ರೆ ಆಯಿತಾ ಮಜ್ಜಿಗೆ ಕಡಿಯೋದು ಹೌದು, ಬೆಣ್ಣೆ ಮಾತ್ರ ಬರೋದಿಲ್ಲ. ಆದ್ದರಿಂದ
ಲಾಭದ ಬಗ್ಗೆ ಗಮನವನ್ನು ಕೊಡಿ, ಕಷ್ಟವನ್ನು ಅನುಭವಿಸಬೇಡಿ. ಆ ದುಃಖವನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ರುದ್ರದೇವರು ಮನಸ್ಸು ಮಾಡಿದರೆ ಎಲ್ಲವನ್ನೂ ಮಾಡ್ತಾನೆ, ಕೊಡ್ತಾನೆ. ಅವನಿಗೆ ಕೊಡಲಿಕ್ಕೂ ಗೊತ್ತು, ಕಸಿದುಕೊಳ್ಳಲಿಕ್ಕೂ ಗೊತ್ತು. ಕೊಡುವಾಗ ಸಾವಿರ ಸಾವಿರ ಕೈಗಳಿಂದ ಕೊಡ್ತಾನೆ, ಕಸಿದುಕೊಳ್ಳುವಾಗ ಅದಷ್ಟು ಕೈಗಳಿಂದ ಬಾಚಿಕೊಳ್ತಾನೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ. ರುದ್ರದೇವರ ಅನುಗ್ರಹದಿಂದ ನಿಮ್ಮ ಕಷ್ಟ ಪರಿಹಾರ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಅಂಗಾರಕನು ಅಷ್ಟಮದಲ್ಲಿದ್ದಾನೆ, ದುಃಖ ಸ್ಥಾನದಲ್ಲಿದ್ದಾನೆ, ಆಯುಷ್ಯ ಸ್ಥಾನದಲ್ಲಿದ್ದಾನೆ. ಆರೋಗ್ಯ ಕೆಡುತ್ತದೆ, ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡ್ತೀರಿ. ಕೊಡಬೇಕು, ಕೊಡಲೇಬೇಕಾಗಿರ್ತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರು. ನೋಡಿ, ನಿಮಗೆ ಸಣ್ಣ ವಿಷಯದಲ್ಲಿ ಆರೋಗ್ಯ ಏನಾದರೂ ಕೆಟ್ಟು ಹೋಯಿತು, ಅದನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ. ಕಾರಣ ಯಾಕೆ? ನಿಮ್ಮ ರಾಶ್ಯಾಧಿಪತಿ ಕುಜ ದುರ್ಬಲ. ಆದ್ದರಿಂದಲೇ ತರುಣಮೂರ್ತಿ ರುದಾರಹ ಪೈತಿಕ ಸುಚ ಫಲ ಕೃಶ ಮಧ್ಯ ಅಂತ ಹೇಳಿದ್ದಾರೆ. ತರುಣಮೂರ್ತಿ, ನಿಮಗೆ ವಯಸ್ಸು ಆದರೂ ಸಹಿತವಾಗಿ ನೀವು ತರುಣಮೂರ್ತಿ ಇದ್ದಾಗಿರ್ತೀರಿ. ದೈಹಿಕವಾಗಿ ಬಲ ಇರುವುದಿಲ್ಲ, ದೇಹದಲ್ಲಿ ತ್ರಾಣ ಇರುವುದಿಲ್ಲ, ಸುಖ ಇರುವುದಿಲ್ಲ. ಆ ಬಲವನ್ನು ನೀವು ತಂದುಕೊಳ್ಳಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ದೇಹಕ್ಕೆ ತ್ರಾಣ ಇರಬೇಕು ಅಂದರೆ ಚಂದನದಿಂದ ಮಾಡಿದಂತಹ ಮಾಲೆಯನ್ನು ನೀವು ಧರಿಸಬೇಕು. ಅಥವಾ ಚಂದನವನ್ನು ದಿವಸ ಪ್ರತಿನಿತ್ಯವೂ ಸಹಿತವಾಗಿ ಅದನ್ನು ಗಂಧದ ಕಲ್ಲಿನಲ್ಲಿ ತೇದು ಆ ಚಂದನದ ನೀರನ್ನು ನೀವು ಸ್ವೀಕಾರವನ್ನು ಮಾಡಬೇಕು. ಆಗ ನಿಮ್ಮ ದೇಹದಲ್ಲಿ ತ್ರಾಣ, ದೇಹದಲ್ಲಿ ಶಕ್ತಿ ದುರ್ಬಲ ಆಗದ ಹಾಗೆ ನೋಡಿಕೊಳ್ಳುವಂತಹ ಸಾಮರ್ಥ್ಯ ಇರತಕ್ಕಂಥದ್ದಿದೆ ಅಂಗಾರಕನಿಗೆ. ದೋಷ ಪರಿಹಾರಕ್ಕಾಗಿ ನೀವು ಇಂದಿನ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಸಹಿತವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳಿ, ಜೊತೆಯಲ್ಲಿ ರುದ್ರದೇವರ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಕಾರ್ತಿಕ ಮಾಸದ ಸೋಮವಾರ ಸಾಯಂಕಾಲವೂ ಸಹಿತವಾಗಿ ರುದ್ರಾಭಿಷೇಕವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಾಯಂಕಾಲದ ಸಂದರ್ಭದಲ್ಲಿ, ಪ್ರದೋಷ ಸಂದರ್ಭದಲ್ಲಿ ಶಿವಾರಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಪ್ರದೋಷ ಇರಲೇಬೇಕು ಅಂತೇನಿಲ್ಲ, ನೀವು ಈಗಾಗಲೇ ಶನಿ ಪ್ರದೋಷದಿಂದ ಮಾಡ್ಕೊಂಡು ಬಿಟ್ಟಿದ್ದೀರಿ. ಆದರೆ ಇಂದಿನ ದಿವಸ ಸೋಮವಾರವಾದ್ದರಿಂದ ಸೋಮಶೇಖರನ ಆರಾಧನೆಯನ್ನು ಮಾಡಲಿಕ್ಕೆ ಚಂದ್ರನ ಬಲ ಚೆನ್ನಾಗಿರುವಂತಹ ಸಂದರ್ಭದಲ್ಲಿ ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿ ಅಂತ ಗುರು ಸುಖಸ್ಥಾನದಲ್ಲಿದ್ದಾನೆ, ಆರೋಗ್ಯ ಸ್ಥಾನದಲ್ಲಿದ್ದಾನೆ. ನೆಮ್ಮದಿಯಿಂದಿದ್ದೇನೆ, ಆರೋಗ್ಯವಂತನಾಗಿದ್ದೇನೆ, ಯಾವ ಸಮಸ್ಯೆಯೂ ಇಲ್ಲದೇ ಇದ್ದೇನೆ ಹೇಳುವಂತಹ ಭಾವನೆ ನಿಮಗೆ. ಆದರೆ ಜೀವನ ನಶ್ವರವಾಗಿರ್ತಕ್ಕಂಥದ್ದು, ಸಂಸಾರ ಹೇಳುವಂತಹದ್ದು ನೀರ ಮೇಲಿನ ಗುಳ್ಳೆಯಂತೆ, ಅದು ಎಷ್ಟೊತ್ತಿಗೆ ಒಡೀತದೆ ಅಂತ ಗೊತ್ತಾಗಲ್ಲ. ಮನುಷ್ಯನ ಜೀವನದಲ್ಲಿ ಇವತ್ತಿದ್ದಾಗೆ ನಾಳೆ ಇರುವುದಿಲ್ಲ, ಈಗಿದ್ದಾಗ ಸಾಯಂಕಾಲ ಇರುವುದಿಲ್ಲ, ವ್ಯತ್ಯಾಸಗಳು ಆಗ್ತಾನೇ ಇರ್ತದೆ. ಆದ್ದರಿಂದ ಅದಕ್ಕೆ ನಾವು ಹೊಂದಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಸಮಯ ನಮಗೆ ಬರ್ತದೆ, ಆ ಬಂದ ಸಮಯಕ್ಕೆ ನಾವು ಹೊಂದಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಸಮಯಕ್ಕೆ ಹೊಂದಿಕೊಂಡು ಹೋಗುವ ಜೀವನದ ಶೈಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲದಿದ್ದಲ್ಲಿ ಸಾಕಷ್ಟು ದುಃಖ, ಸಾಕಷ್ಟು ತೊಂದರೆ, ಸಾಕಷ್ಟು ಅಪವಾದ, ಸಾಕಷ್ಟು ಅವಮಾನ, ಸಾಕಷ್ಟು ಕಷ್ಟಕೋಟಲೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಇದೆಲ್ಲವನ್ನು ದಾಟಿ ಮುಂದೆ ಸಾಗಬೇಕು ಅಂತಾದಲ್ಲಿ ನೀವೇನು ಮಾಡಬೇಕು? ಸದಾಕಾಲದಲ್ಲೂ ರುದ್ರಾನುಷ್ಠಾನ, ಪಂಚಾಕ್ಷರಿ ಜಪಾನುಷ್ಠಾನ, ಅಷ್ಟಾಕ್ಷರಿ ನಾಮಾನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಇಂದಿನ ದಿವಸ ಎರಡು ದೇವರ ಆರಾಧನೆ, ಶಿವಾರಾಧನೆ ಮತ್ತು ವಿಷ್ಣು ಆರಾಧನೆ ಎರಡನ್ನೂ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡ್ರೆ, ಜೊತೆಯಲ್ಲಿ ವಿಶೇಷವಾಗಿ ರುದ್ರಾಭಿಷೇಕವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಎರಡು ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ರಾಶಿಯು ಉಭಯ ರಾಶಿ, ಪಡ್ಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು, ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಮಂದೇ ತು ಭೂತನಾಥಾನ ಶೈವಾನಾಂ ಪೀಡನಂ ತಥಾ ಆಧಾರ. ಮಂದೇತು, ಮಂದನು ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಭೂತನಾಥನ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಭೂತನಾಥ ಭೂತಗಣಗಳಿಗೆ ಅಧೀಶ್ವರನಾಗಿರತಕ್ಕಂತಹ ಪರಮೇಶ್ವರನ ಅನುಷ್ಠಾನವನ್ನು ಮಾಡುವುದರಿಂದ, ಭೂತನಾಥನ ಅನುಷ್ಠಾನವನ್ನು ಮಾಡುವುದರಿಂದ, ಶಿವಾನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಆ ರುದ್ರದಲ್ಲಿ ಬರ್ತದೆ, ಮಾನೋ ಮಹಾಂತ ಮುತಮಾನೋ ಅರ್ಭಕಂ
ಮಾನ ಉಕ್ಷಂತ ಮತಮಾನ ಉಕ್ಷಿತಂ ಮಾನೋವದೇ ಪಿತರಂ ಮೋತ ಮಾತರಂ ಪ್ರಿಯಮಾನಸ್ತನುವೋರ್ಧ್ರರೀರಿಷಃ. ರುದ್ರಮಂತ್ರಾದಿಗಳನ್ನು ಪಠನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕಷ್ಟಕೋಟಲೆಗಳನ್ನೆಲ್ಲ ಬದಿಗಿಟ್ಟು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಏಕಾಗ್ರತೆಯನ್ನು ಮೂಡಿಸಿಕೊಳ್ಳಬೇಕು, ಶಿವನಲ್ಲಿ ನಾವು ಐಕ್ಯರಾಗಬೇಕು, ತಾದಾತ್ಮ ಭಾವ ಬರಬೇಕು, ಅವನಲ್ಲಿ ನಾನು ನನ್ನಲ್ಲಿ ಅವನು, ಈ ರೀತಿಯಾದಂತಹ ತಾದಾತ್ಮ್ಯ ಭಾವ ಬಂದಾಗ ಶೀಘ್ರವಾಗಿ ನೀವು ನಿಮ್ಮ ಆರೋಗ್ಯವನ್ನು ಸಮೃದ್ಧಿಯಾಗಿ ಗುಣಮುಖವರಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಯಾವಾಗ ನಮಗೆ ತಾದಾತ್ಮ್ಯ ಭಾವನೆ ಬರುವುದಿಲ್ಲವೋ ಆಗ ನಾವು ಮಾಡಿದಂತಹ ಪೂಜಾ ಅನುಷ್ಠಾನ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಿರರ್ಥಕವಾಗುವ ಸಾಧ್ಯತೆ ಇದೆ. ಆದ್ದರಿಂದಲೇ ಶ್ರದ್ಧಾಂ ಕಾಮಸ್ಯ ಮಾತರಂ ಅಂತ ಹೇಳಿದ್ದಾರೆ. ಶ್ರದ್ಧೆಯೇ ನಮಗೆ ಕಾಮನೆಗೆ ಮಾತರಂ, ತಾಯಿಯಂತೆ. ಆದ್ದರಿಂದ ನಮ್ಮ ಕಾಮನೆಗಳಿಗೆ ತಾಯಿಯಾದಂತಹ ಶ್ರದ್ಧೆಯನ್ನು ನಾವು ಉಪಯೋಗಿಸಿಕೊಂಡಲ್ಲಿ ಶ್ರದ್ಧಾವಂತರಾಗಿ ನಿಷ್ಕಲ್ಮಶವನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂಥದ್ದಿದೆ ಮಕರ ರಾಶಿಯವರು. ಕುಂಭರಾಶಿಯವರಿಗೆ ಮಾಂದ್ಯ ಉದಯವಾಗಿರತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿ ನೋಡಿ, ತೊಂದರೆಯೇ ಇಲ್ಲ. ಗುರುಬಲ ಚೆನ್ನಾಗಿದೆ, ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ, ಸಾಡೇಸಾತಿದ್ರೂ ಸಹಿತವಾಗಿ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯ ಆಳುವಂತಹ ಒಂದು ಹೆಮ್ಮೆ. ಆದರೆ ಮಾಂದ್ಯ ಉದಯವಾದ್ದರಿಂದ ನಿಮ್ಮ ಹೆಮ್ಮೆಗೆ ಭಂಗ ಬರುವ ಸಾಧ್ಯತೆ ಇರತಕ್ಕಂಥದ್ದಿದೆ. ನಿಮಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ನೀವು ಭಾಳ ಸಂತೋಷವಾಗಿದೆ, ಎಲ್ಲರಿಗೂ ಸಿಹಿ ಹಂಚಿ ಆಗೋಯ್ತು, ಆಮೇಲೆ ಪ್ರಮೋಷನ್ ತೆಗೆದುಬಿಟ್ರು, ಬೇಡ ಕೊಡೋದೇ ಬೇಡ ಅಂತ, ಆಗೇನಾಗ್ಬೋದು ನಿಮ್ಮ ಪರಿಸ್ಥಿತಿ? ಆದ್ದರಿಂದ ಇಂತಹ ಸಂದರ್ಭ ಬರುವ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಸಂಬಳವನ್ನು ಕೊಟ್ಟು ಕಸಿದುಕೊಳ್ಳುವ ಸಾಧ್ಯತೆ, ಉನ್ನತವಾದಂಥ ಹುದ್ದೆಯನ್ನು ಕೊಟ್ಟು ಕಸಿದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಇಂದಿನ ದಿವಸ ನೀವು ಪಟ್ಟಣಕ್ಕೆ ಹೋಗಿರ್ತೀರಿ, ಒಂದು ಒಳ್ಳೆಯ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬರ್ತೀರಿ. ದೊಡ್ಡ ತೆಂಗಿನಕಾಯಿ, ಒಳ್ಳೆಯ ತೆಂಗಿನಕಾಯಿ ತೆಗೆದುಕೊಂಡು ಬರಬೇಕು ಅಂತ, ಒಂದು ದೊಡ್ಡದಾದಂಥ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದ್ರಿ ಮನೆಗೆ. ಒಳಗಡೆ ಒಂದು ಸಾರಿ ಅಲ್ಲಾಡಿಸಿದ್ರಿ, ಚೆನ್ನಾಗಿ ನೀರಿದೆ, ಕುಲುಕ್ತಾ ಇದೆ, ಓ ನೀರಿನ ಶಬ್ದ ಚೆನ್ನಾಗಿದೆ. ಒಂದು ಸಾರಿ ಹೀಗೆ ಸಿಡಿದು ನೋಡಿದರೆ ಆಯಿತಾ, ಶಬ್ದ ಚೆನ್ನಾಗಿ ಶಬ್ದ ಬಂತು, ತೆಗೆದುಕೊಂಡು ಬಂದರೆ ಮನೆಯಲ್ಲಿ ತಂದು ತೆಂಗಿನಕಾಯಿಯನ್ನು ಒಡೆತೀರಿ. ಒಡೆಯುವಾಗ ಹಾಗಂತ ನೀರಿರ್ತದೆ, ಆದರೆ ಒಳಭಾಗದಲ್ಲಿ ತಿರುಳು ಮಾತ್ರ ಭೂತ ತಿಂದಿರ್ತದೆ, ಭೂತ ತಿಂದ ತೆಂಗಿನಕಾಯಿ. ಅಲ್ಲಿ ಒಳಗಡೆ ತಿರುಳೇ ಇರುವುದಿಲ್ಲ, ಅಲ್ಪ ಸ್ವಲ್ಪ ಎಲ್ಲೋ ಸ್ವಲ್ಪ ಇರ್ತದೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಹೇಳಿ? ಆದ್ದರಿಂದ ಇಂತಹ ಸಂದರ್ಭ ಬರುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಎಲ್ಲವೂ ಇದ್ದರೂ ಸಹಿತವಾಗಿ ಅನುಭವಿಸುವ ಯೋಗ ಇಲ್ಲ, ಸುಖವಾದ ಯೋಗ ಇಲ್ಲ. ಅನ್ನವನ್ನು ಮಾಡಿಟ್ಟಿರ್ತೀರಿ, ಚೆನ್ನಾಗಿ ಅಡುಗೆ ಪದಾರ್ಥ ಎಲ್ಲವನ್ನೂ ಮಾಡಿಟ್ಟಿರ್ತೀರಿ, ಆದರೆ ನೀವು ಮಾಡಿಟ್ಟದ್ದೆಲ್ಲ ಸರಿ, ಅದರ ಮೇಲೆ ಏನನ್ನು ಮುಚ್ಚಿಡಲಿಲ್ಲ. ಊಟಕ್ಕೆ ಸ್ವಲ್ಪ ಸಮಯ ಆಯಿತು, ಮೇಲ್ಭಾಗದಲ್ಲಿ ಪಲ್ಯ ಹೋಗ್ತಾ ಇತ್ತು, ಆಕಸ್ಮಿಕವಾಗಿ ಕೆಳಭಾಗದಲ್ಲಿ ಬಿತ್ತು. ಆಗ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು? ಊಟ ಮಾಡುವಾಗಿಲ್ಲ, ಹಸಿವು ತಡ್ಕೊಳ್ಳುವಾಗಿಲ್ಲ, ಈ ರೀತಿಯಲ್ಲಿ ಆಗುವಂತಹ ಸಂದರ್ಭ. ಎಲ್ಲವೂ ಇದ್ದರೂ ಸಹಿತವಾಗಿ ಅನುಭವಿಸುವ ಯೋಗ ಇರುವುದಿಲ್ಲ. ಇದು ಕುಂಭರಾಶಿಯವರಿಗೆ. ಕಾರಣ ನಿಮ್ಮ ರಾಶಿಯಲ್ಲೇ ಮಾಂದ್ಯೋದಯವಾದ್ದರಿಂದ ಸಾಕಷ್ಟು ತೊಂದರೆ. ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು? ಮಾಂದ್ಯ ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ, ಎಳ್ಳನ್ನು ದಾನ ಮಾಡಿ, ಜೊತೆಯಲ್ಲಿ ವಿಶೇಷವಾಗಿ ಕೃಷ್ಣನ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷ ಬಾಧೆಗಳು ಪರಿಹಾರವಾಗ್ತದೆ, ಅಹಿತಕರ ಘಟನೆಗಳು ನಡೆಯುವುದಿಲ್ಲ, ಧನಾತ್ಮಕ ಶಕ್ತಿ ವೃದ್ಧಿಸ್ತದೆ, ಋಣಾತ್ಮಕ ಶಕ್ತಿಗಳೆಲ್ಲವೂ ಸಹಿತವಾಗಿ ಇಂಗಿ ಹೋಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು. ಮೀನರಾಶಿಯವರಿಗೆ ಶುಭದ ಕಾಲ. ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಕೇಂದ್ರಾಧಿಪತ್ಯ ಯೋಗ, ಹಂಸ ಯೋಗ, ಎರಡು ಯೋಗದ ಫಲವನ್ನು ಪಡೆಯುವಂತಹ ಒಂದು ಸುಯೋಗ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಲಾಭಾಧಿಪತಿ ಲಾಭದಲ್ಲಿದ್ದಾನೆ, ಆದರೆ ಸುಖಸ್ಥಾನದಲ್ಲಿ ಅಂಗಾರಕ. ನೋಡಿ, ನಾಲ್ಕನೇ ಮನೆಗೆ ಸುಖಸ್ಥಾನಕ್ಕೆ ಅಂಗಾರಕ ಬಂದಿದ್ದಾನೆ. ಸುಖದ ಕೊರತೆ ಸಾಕಷ್ಟು ನಿಮ್ಮ ಜೀವನದಲ್ಲಿ ಅನುಭವಿಸುವುದಕ್ಕೆ ಆಗದೇ ಹೋದಷ್ಟು ಎಲ್ಲವೂ ಇದೆ. ಆದರೂ ಸಹಿತವಾಗಿ ನಿಮಗೆ ಸುಖಕ್ಕೆ ಕೊರತೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ನಾಲ್ಕರ ಅಂಗಾರಕನ ದೋಷದಿಂದ. ಹೀಗಾಗಿ ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಅಗತ್ಯ, ಗುರುರಾಯರ ಸೇವೆಯನ್ನು ಮಾಡುವುದು ಅಗತ್ಯ, ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಸೋಮವಾರವಾದ್ದರಿಂದ ವಿಶೇಷವಾಗಿ ರುದ್ರದೇವರ ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ನೀವು ಇಡೀ
ರುದ್ರವನ್ನು ಹೇಳಬೇಕು ಇವತ್ತಿನ ದಿವಸ. ಒಮ್ಮೆ ಹೇಳಲಿಕ್ಕಾಗಿಲ್ವೇ, ಒಂದು ಅನುವಾಕವನ್ನಾದರೂ ಹೇಳಿ. ನಮಸ್ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಋಣಾಯ ಚ ನಮ ಶಂಗಾಯ ಚ ಪಶುಪತಯೇ ಚ. ಈ ಅನುವಾಕವನ್ನು ಹೇಳುವುದರಿಂದ ಶಂಚಮೇಮಯಾಶ್ಚಮೇ, ಈ ಎರಡು ಅನುವಾಕಗಳು, ಒಂದು ರುದ್ರದಲ್ಲಿ, ಒಂದು ನಮಕದಲ್ಲಿ, ಮತ್ತೊಂದು ಚಮಕದಲ್ಲಿ, ಈ ರೀತಿಯಲ್ಲಿ ಮಾಡುವುದರಿಂದಲೂ ನಿಮ್ಮ ಕಷ್ಟದೋಷ ಪರಿಹಾರ ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ ಮೀನರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ. ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಚಂದ್ರಗ್ರಹಣ, ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಚಂದ್ರಗ್ರಹಣ. ಮಧ್ಯಾಹ್ನ 2:38 6:19 ಗ್ರಹಣ ಕಾಲ ಇರ್ತದೆ. ರಾಹುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣವಾಗಿರತಕ್ಕಂಥದ್ದು. ಆದ್ದರಿಂದ ಚಂದ್ರಗ್ರಹಣ ಇರುವುದರಿಂದ ನಾಳೆ ಮಾಡಬೇಕಾದಂತಹ ಸತ್ಯನಾರಾಯಣ ಪೂಜೆಯನ್ನು ನಾವು ಇವತ್ತೇ ಮಾಡಿದ್ದೇವೆ. ಆದ್ದರಿಂದ ನಾಳೆಯ ದಿವಸ ಗ್ರಹಣದ ವಿಶೇಷತೆಯನ್ನು ತಿಳಿದುಕೊಳ್ಳುವಂಥದ್ದು, ಜೊತೆಯಲ್ಲಿ ಗ್ರಹಣಾಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು 12 ರಾಶಿಯವರ ಕರ್ತವ್ಯವಾಗಿದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30. ಗುರುಗಳೇ, ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು, ನಮಸ್ಕಾರಗಳು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 5600096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.